ಫಿಫ್ಟೀನ್ ಮಾಡಲು 1,30,000 ಹೇಳ್ತಿದ್ದೀನಿ, ನಿಮ್ ಚೆನ್ನಾಗಿ ಅಂತ ಬರ್ಲಿ 1,20,000 ನಾನು ಕೊಡ್ತಿದ್ದೀನಿ ಸರ್. ಕೊಡ್ತಾರಾ ಸರ್ ಈ ರೇಟಲ್ಲಿ? ನೋಡಿದಿರಾ? ಇಲ್ಲ ಕೊಡ್ತಿದ್ದೀನಿ, ತಗೊಂಡೋಗ್ಲಿ ಸರ್. 1,75,000 ಹೇಳ್ತಿದ್ದೀನಿ, 1,60,000 ಮಾಡ್ಕೊಡ್ತೀನಿ ಸರ್. ಇದು 1,80,000 ಹೇಳ್ತಿದ್ದೀವಿ, ನಿಮ್ ಚಾನಲ್ ಕಡೆ ಬಂದ್ರೆ 1,70,000 ಮಾಡ್ಕೊಡ್ತೀನಿ ಸರ್. 2,25,000 ನಿಮ್ ಚಾನಲ್ ಕಡೆ ಬಂದ್ರೆ 2,00,000 ಮಾಡ್ಕೊಡ್ತೀನಿ ಸರ್. 3,90,000 ತಗೊಂಡೋಗ್ಲಿ ಸರ್, ನಿಮ್ ಚೆನ್ನಾಗಿ ಅಂತ ಬರ್ಲಿ ಸರ್. 3,70,000 ಮಾಡ್ಕೊಡ್ತೀನಿ. ಇದುವರೆಗೂ ಒಂದು ವಿಡಿಯೋ ನೋಡಿ, ಒಂದು ಶಾಪಿಂಗ್ ಪ್ರೈಸ್ ಅಲ್ಲಿ ಒಂದು ಇನೋವಾ ಕೊಡ್ತಿದ್ದೀನಿ 100 ಸರ್. ಪ್ರೈಸ್ ಒಳ್ಳೆ ರೀಸನಬಲ್ ಇದೆ ಸರ್ ಪ್ರೈಸ್. ಇದು 3,75,000 ಹೇಳ್ತಿದ್ದೀವಿ, ನೀವು ಚೆನ್ನಾಗಿ ಬಂದ್ರೆ 3,50,000 ಮಾಡ್ಕೊಡ್ತೀನಿ ಸರ್. ಆರ್ಟಿಓ ಚಾರ್ಜಸ್ ಫ್ರೀ ಕೊಡ್ತಿದ್ದೀನಿ, 10 ಲೀಟರ್ ಡೀಸೆಲ್ ಫ್ರೀ. ಸೊ ಹಾಯ್ ಎಲ್ಲ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ನಿಮಗೆ ಕಾರ್ಸ್ ಪಾಯಿಂಟಿಗೆ ಬಂದಿದ್ದೀನಿ. ಸೊ ಒಳ್ಳೊಳ್ಳೆ ಪ್ರೈಸಲ್ಲಿ ಒಳ್ಳೊಳ್ಳೆ ಗಾಡಿ ಕೂಡ ಕೊಡ್ತಾ ಇದ್ದಾರೆ, ಮತ್ತೆ ಲೋ ಬಜೆಟಲ್ಲೇ ಗಾಡಿಗಳಿದೆ. ಸೊ ವಿಡಿಯೋ ಕೊನೆ ತನಕ ನೋಡಿ. ಏನಂದ್ರೆ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಲೈಕ್ ಒಂದು 7-ಸೀಟರ್ ವೆಹಿಕಲ್ಸ್ ಒಂದು ರೋ ಫುಲ್ ನಿಲ್ಲಿಸಿದ್ದಾರೆ. ಎಷ್ಟೊಂದು ಜನ 7-ಸೀಟರ್ ವೆಹಿಕಲ್ಸ್ ಬೇಕು ಮತ್ತು ಫಾರ್ಚುನರ್ ಬೇಕು ಅಂತ ಕೇಳ್ತಿದ್ದೀರಿ. ಸೊ ಫೈನಲಿ ಒಂದು ಫಾರ್ಚುನರ್ ಇದೆ, 3 ಇನೋವಾ ಇದೆ, ಒಂದು XUV500 ಇದೆ. ಸೊ ವಿಡಿಯೋ ಕೊನೆ ತನಕ ನೋಡಿ. ಸರ್, ನಮ್ಮ ಜೊತೆ ಸರ್ ಇದಾರ, ವೆಲ್ಕಮ್ ಕಣ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ಹೌದು ಸರ್, ಆರಾಮ್ ಸರ್. ನಿಮ್ಮ ಸರ್ ಇವತ್ತಿನ ಬಜೆಟ್ ಏನಿದೆ ಸ್ಟಾರ್ಟ್ ಆಗುತ್ತೆ ಸರ್? ಸರ್, ನಮ್ಮ ಹತ್ರ ಬಜೆಟ್ 1.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸೊ ಹೈಯೆಸ್ಟ್ ಅಂದರೆ ಸರ್? ಸರ್, ಹೈಯೆಸ್ಟ್ ಸ್ಟಿಲ್ 17 ಲ್ಯಾಕ್ ವರೆಗೂ ಇದೆ ಸರ್. ಓಕೆ, 17 ಲ್ಯಾಕ್ಸ್ ತನಕ ಅವೈಲೇಬಲ್ ಇರುತ್ತೆ ವೆಹಿಕಲ್ಸ್. ಯಾವ ವೆಹಿಕಲ್ಸ್ ಅಂತ ವಿಡಿಯೋ ಕೊನೆ ತನಕ ನೋಡಿ. ಸೊ ಸರ್, ಇವತ್ತು ಬಜೆಟ್ ಎಲ್ಲ ಕೇಳ್ಬಿಟ್ಟು, ಮತ್ತೆ ಇವಾಗ ಮೇ ಅಂದ್ರೆ ನಮ್ಮ ವ್ಯೂವರ್ಸ್ಗೆ ಲೋನ್ ಅನ್ನ ನೋಡ್ತಿರ್ತಾರೆ. ಸರ್, ಲೋನ್ ಫೆಸಿಲಿಟೀಸ್ ಇದೆ ನಮ್ಮ ಹತ್ರ. ಓಕೆ ಸರ್, 2012 ಎಬೋವ್ ಸರ್. ಓಕೆ, ಡಿಪೆಂಡ್ಸ್ ಆನ್ ಸಿಬಿಲ್. ಅಪ್ ಟು 80% ಲೋನ್ ಮಾಡ್ಕೊಡ್ತೀನಿ. ಓಕೆ, ಅಪ್ ಟು 80% ಲೋನ್ ಮಾಡ್ಕೊಡ್ತೀನಿ. ಅದೇನು ಥ್ರೂ ಔಟ್ ಕರ್ನಾಟಕ, ಬೆಂಗಳೂರು ಮಾತ್ರನಾ ಸರ್? ಸರ್, ಕರ್ನಾಟಕ ಅಂದ್ರೆ ಬೆಂಗಳೂರಿಂದ ಒಂದು 100 ಕಿಲೋಮೀಟರ್ ರೇಡಿಯಸ್ಸು, ಬಟ್ ಡಿಪೆಂಡ್ಸ್ ಆಗುತ್ತೆ. ಅವ್ರು ಸಿಬಿಲ್ ಚೆನ್ನಾಗಿದ್ರೆ ಸ್ವಲ್ಪ ದೂರ ಇದ್ರು ನಾವು ಮಾಡ್ಕೊಡ್ತೀವಿ ಲೋನ್ ಆಗುತ್ತೆ. ಎಲ್ಲ ವಿಡಿಯೋಲು ಹೇಳಿದಂಗೆ ನಿಮ್ ಸಿಬಿಲ್ ಮೇಲೆ 100% ಡಿಪೆಂಡ್ ಆಗುತ್ತೆ. ಏನು ಡಿಪೆಂಡ್ಸ್ ಆಗೋದು ಅದ್ರ ಮೇಲೆ? ಅದ್ರ ಮೇಲೆ ಸರ್, ಸಿಬಿಲ್ ಹೆಂಗಿರುತ್ತೆ ಅದ್ರ ಮೇಲೆ ಲೋನ್ ಆಗುತ್ತೆ. ಓಕೆ, ಸೊ ಸರ್, ನಮ್ಮ ವ್ಯೂಸ್ ಎಕ್ಸಾಕ್ಟ್ ಆಗಿ ಸಿಗುತ್ತೆ ಲೊಕೇಶನ್? ಸರ್, ಲೊಕೇಶನ್ ಬಂದ್ಬಿಟ್ಟು ಇದು BTM ಸೆಕೆಂಡ್ ಸ್ಟೇಜ್ ಅಲ್ಲಿ ಬರುತ್ತೆ, ಲೇಕ್ ರೋಡ್ ಬರುತ್ತೆ. ಇದು ಲೇಕ್ ರೋಡ್, ನೆಕ್ಸ್ಟ್ EKA ಸ್ಕೂಲ್ ಪಕ್ಕದಲ್ಲೇ ಬರುತ್ತೆ ನಮ್ಮ. ಓಕೆ, ಸೊ ಅಕಸ್ಮಾತ್ ನಿಮ್ಗೆ ಗೊತ್ತಾದ್ರೆ ಡೌಟ್ ಆಗಿದ್ರೆ ವಾಟ್ಸಪ್ ಅಲ್ಲಿ ಲೊಕೇಶನ್ ಪಿಂಗ್ ಮಾಡಿರ್ತೀವಿ, ಆ ನಂಬರ್ ಗೆ ನಾವು ಲೊಕೇಶನ್ ಶೇರ್ ಮಾಡ್ತೀವಿ. ಇಲ್ಲಾಂದ್ರೆ ಗೂಗಲ್ ವಿಸಿಟ್ ಮಾಡಿ ಕಾಸ್ಪೋರ್ಟ್ ಅಂತ ಸರ್ಚ್ ಮಾಡಿ, ಆಟೋಮೆಟಿಕಲಿ ಬರುತ್ತೆ. ಇನ್ನೂ ಗೊತ್ತಾಗಿದೆ, ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಡೈರೆಕ್ಟ್ ಲೊಕೇಟ್ ಮಾಡ್ಕೊಂಡು ಬಂದ್ಬಿಡುತ್ತೆ ಅಂತಾರೆ. ಸೊ ಸರ್, ಮೈನ್ ಏನಾದ್ರೂ ಮೀನ್ಸ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ವಾರಂಟಿ ಎಲ್ಲ? 100% ಸಿಗುತ್ತೆ ಸರ್. 1 ಇಯರ್ ಇಂಜಿನ್ ಪ್ಲೇಸು ಟ್ರಾನ್ಸ್ಮಿಷನ್ ವಾರಂಟಿ ಸಿಗುತ್ತೆ. ಸೆಕೆಂಡ್ ಏನಂದ್ರೆ ಇಲ್ಲಿ ಎಷ್ಟಾದ್ರೂ ದೊಡ್ಡ ಗಾಡಿಗಳಿದಲ್ಲ ಸರ್, ಅದಕ್ಕೆಲ್ಲ ನಿಮಗೆ ಆಲ್ಮೋಸ್ಟ್ ವೆಹಿಕಲ್ಸ್ಗೆ 10 ಲೀಟರ್ ಡೀಸೆಲ್ ಫ್ರೀ ಕೊಡ್ತಿದ್ದೀನಿ. RTO ಚಾರ್ಜಸ್ ಫ್ರೀ ಕೊಡ್ತೀನಿ. RTO ಚಾರ್ಜಸ್ ಫ್ರೀ ಕೊಡ್ತಿದ್ದೀನಿ, 10 ಲೀಟರ್ ಡೀಸೆಲ್ ಫ್ರೀ ಕೊಡ್ತೀನಿ. ಓಕೆ ನೋಡಿ, ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಫ್ರೀ ಕೊಡ್ತಿದ್ದೀನಿ. ಓಕೆ ನೋಡಿ, ಯಾರು ಕೊಟ್ಟಿರಲ್ಲ, ಬಟ್ 10 ಲೀಟರ್ಸ್ ಡೀಸೆಲ್ ಸಿಂಪಲ್ ಆಗ್ಬೇಕು ಸರ್. ನೋಡಿ, ಎಲ್ಲರ ಪ್ರಿಪರೇಷನ್ ಮಾಡ್ತಿರ್ತೀರಿ ನಮ್ಮ ಕಡೆಯಿಂದ. ಕಾಂಪ್ಲಿಮೆಂಟ್ರಿ ಕಡೆ ಕೇಳ್ತಾರೆ ಈಗ ಕಾಸ್ಪೋರ್ಟ್, ಈ ದೊಡ್ಡ ಶೋರೂಮ್ ಇದಾದ್ಮೇಲೆ ಕಾಂಪ್ಲಿಮೆಂಟ್ರಿ ಏನು ಕೊಡ್ತಿದ್ರೆ ಸರ್ ಅಂದ್ರೆ ನಮ್ಮ ಕಡೆಯಿಂದ ನಾವು ಕೊಡಲೇಬೇಕು ಸರ್. ಬೆನಿಫಿಟ್ ಹೆಂಗ ಗೊತ್ತಾ ಸರ್? ಸಿಂಗಲ್ ಓನರ್ ವೆಹಿಕಲ್ಸ್ ಇವಾಗ ನೀವು ಸ್ಟಾರ್ಟ್ ಮಾಡಿ, ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ 95% ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಆಲ್ಮೋಸ್ಟ್ ನೀವು ಎಂಡ್ ವರ್ಗು ನೋಡಿದ್ರೆ ಎಲ್ಲಾದ್ರೂ 3-4 ಗಾಡಿ ಮಾತ್ರ ಸೆಕೆಂಡ್ ಓನರ್ ಸಿಗುತ್ತೆ, ಅದ್ ಬಿಟ್ರೆ ಯಾವ ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ಸ್ ಇಲ್ಲ. ಸೆಕೆಂಡ್ ಓನರ್ ಮೇಲೆ ಯಾವ ವೆಹಿಕಲ್ಸ್ ಇಲ್ಲ ನಿಮಗೆ, 95% ಸಿಂಗಲ್ ಓನರ್ ವೆಹಿಕಲ್ಸ್. ಇನ್ನೊಂದು ಏನಂದ್ರೆ ಒಂದೆರಡು ಗಾಡಿ ಅನ್ಕೊಳ್ಳೋ ಪ್ರೈಸಲ್ಲೇ ಕೂಡ ಅನ್ಕೊಳ್ತಾರ ಪ್ರೈಸಲ್ಲಿ ಕೊಡ್ತಾ ಇದಾರೆ ಸರ್. ವಿಡಿಯೋ ಎಂಡ್ ವರ್ಗೂ ನೋಡಿ, ಎಂಡ್ ವರ್ಗೂ ಒಂದು ವಿಡಿಯೋ ನೋಡಿ. ಒಂದು ಶಾಕಿಂಗ್ ಪ್ರೈಸಲ್ಲಿ ಒಂದು ಇನೋವಾ ಕೊಡ್ತಿದ್ದೀನಿ, 100% ನೋಡಿ, ತುಂಬಾ ಶಾಕಿಂಗ್ ಪ್ರೈಸಲ್ಲಿ ಇನೋವಾ ಕೊಡ್ತೀನಿ. ಆಮೇಲೆ ಒಂದು ಫೋಕ್ಸ್ ವ್ಯಾಗನ್, 2 ಫೋಕ್ಸ್ ವ್ಯಾಗನ್ ಪೋಲೋ ಇದೆ, ಒಂದು GT ಕೂಡ ಇದೆ. ಹೌದು, ಒಂದು GT, ಒಂದು ನಾರ್ಮಲ್ ಹೈಲೈನ್ ಒಂದು ಇದೆ. ಸೊ ಅದೊಂದು ಶಾಕಿಂಗ್ ಅಲ್ಲೂ ಇದೆ, ಮತ್ತೆ ಆ GT ಎಲ್ಲೂ ಸಿಗಲ್ಲ ಮಾರ್ಕೆಟ್ ಅಲ್ಲಿ, ಬಟ್ ಇಲ್ಲಿ ಸಿಗ್ತಾ ಇದೆ. ಸೊ ವಿಡಿಯೋ ಅದನ್ನು ಕೂಡ ನೋಡಿ. ಎಲ್ಲ ಲೋ ಮೈಲೇಜ್ ವೆಹಿಕಲ್ಸ್ ಬೇರೆ ಸಿಗ್ತಿದೆ ಸರ್, ಎಲ್ಲ ಲೋ ಮೈಲೇಜ್. ಈ ಸಲ ಸ್ಟಾಕ್ ಬಂದ್ರೆ ಅದೆಲ್ಲ ಲೋ ಮೈಲೇಜ್ ಸ್ಟಾಕ್, ಆಲ್ಮೋಸ್ಟ್ ಸಿಂಗಲ್ ಓನ್ ವೆಹಿಕಲ್, ಸಿಂಗಲ್ ಓನ್ ವೆಹಿಕಲ್ಸ್. ಸೊ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಖಂಡಿತ ಸರ್, ಬನ್ನಿ ನೋಡೋಣ. ಸೊ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ಸಬ್ಸ್ಕ್ರೈಬ್ ಮಾಡಿ ಸರ್. ಯಾ, ನಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸ್ನೇಹಿತರೆ, ನಮ್ಮ ಮುಂದೆ ಒಂದು ಚವಲೆಟ್ ಬೀಟ್ ಇದೆ, ಅದ್ರ ಡೀಟೇಲ್ಸ್ ಇದೆ ಸರ್. ಚವಲೆಟ್ ಬೀಟ್ 2012 ಮಾಡಲು ಸರ್, ಸೆಕೆಂಡ್ ಓನರ್, ಫ್ರೆಶ್ 1 ಇಯರ್ ಇನ್ಸೂರೆನ್ಸ್ ಇದೆ ಸರ್, ಡೀಸೆಲ್ ವೇರಿಯಂಟ್ ಇದು, ತುಂಬಾ ಚೆನ್ನಾಗಿದೆ ಗಾಡಿ. ಓಕೆ, ನೋಡ್ಬೋದು ಚೆನ್ನಾಗಿದೆ. ಸಿಂಗಲ್ ಓನರ್ ವೆಹಿಕಲ್ ಅಲ್ಲ, ಸೆಕೆಂಡ್ ಓನರ್ ಸರ್. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸೊ ಎಕ್ಸ್ಟ್ರಾ ಏನು ಖರ್ಚಿಲ್ಲ, ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ಸರ್, ಡೀಸೆಲ್ ಸರ್. ಮೈಲೇಜ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದೆಲ್ಲ? ಸರ್, ಮೈಲೇಜ್ ಬರುತ್ತೆ ಸರ್, 20+ ಬರುತ್ತೆ ಸರ್. ಓಕೆ, ಸೊ ಫೀಚರ್ಸ್ ಸರ್ ಇದಕ್ಕೆ? ಸರ್, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, 2 ಪವರ್ ವಿಂಡೋಸ್ ಬರುತ್ತೆ. ಓಕೆ ಓಕೆ, ಸೊ ನೋಡ್ಬೋದು ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ, ಬಾಡಿ ಲೈನ್ ಕೂಡ ಸಕ್ಕದಾಗಿದೆ, ನಿಮ್ಗೆ ಎಲ್ಲೂ ಡೆಂಟ್ಸ್ ಆಗಲಿ ಸ್ಕ್ರಾಚಸ್ ಆಗಲಿ ಏನಿಲ್ಲ. ಯಾರಾದರೂ ಚವಲೆಟ್ ಬೀಟ್, ಒಳ್ಳೆ ಮೈಲೇಜ್ ಬರೋ ವೆಹಿಕಲ್ ನೋಡ್ತಾರೆ, ಅವ್ರಿಗೆ ಆರಾಮಾಗಿ ತೊಗೊಂಡೋಗ್ಬೋದು. ಸೊ ಪ್ರೈಸ್ ಸರ್? ಸರ್, ಪ್ರೈಸ್ ತುಂಬಾ ರೀಸನಬಲ್ ಇದೆ, 2,25,000. ನಿಮ್ಮ ಚಾನಲ್ ಕಂತ ಬಂದರೆ 2 ಲ್ಯಾಕಿಗೆ ಮಾಡ್ಕೊಡ್ತೀನಿ ಸರ್. ರೌಂಡ್ ಫಿಗರ್ 2 ಲ್ಯಾಕ್ಸಿಗೆ ಫೈನಲ್ ಮಾಡ್ಕೊಡ್ತಾರೆ ನಿಮಗೆ ಒಂದು ಸವಲೆಟ್ ಬೀಟ್. ನನ್ನ ಮುಂದೆ ಇವಾಗ ಮಹೇಂದ್ರ ಝೈಲೋ ಇದೆ, ಇದ್ರ ಡಿಟೇಲ್ಸ್ ಸರ್? ಮಹೇಂದ್ರ ಝೈಲೋ 2009 ಮಾಡಲು ಸರ್, ಸಿಂಗಲ್ ಓನರ್ ಸರ್, ಬ್ರ್ಯಾಂಡ್ ನ್ಯೂ ಸರ್, ತುಂಬಾ ಚೆನ್ನಾಗಿ.
ಡೀಸೆಲ್ ವೇರಿಯಂಟ್ ಮೈಲೇಜ್ ಏನಕ್ಕೆ ಮೈಲೇಜ್ ಎಕ್ಸ್ಪೆಕ್ಟೇಷನ್ ನಿಮಗೆ ಒಂದು 15 ಪ್ಲೇಸ್ ಬರುತ್ತೆ ಸರ್, ಸಿಟಿಗೆ ಒಂದು 15 ಬರುತ್ತೆ, ಲಾಂಗ್ ಅಲ್ಲಿ ಒಂದು 15 ಪ್ಲೇಸ್ ಬರುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ದಿ ಡ್ರೈವಿಂಗ್ ಆಗುತ್ತೆ. ಸೊ ಒಳ್ಳೆ 7 ಸೀಟರ್ ವೆಹಿಕಲ್ ಸರ್, ಪ್ರೈಸ್ ಸರ್? ಸರ್ 4 lakh ಕೊಡ್ತೀನಿ ಸರ್ ಫೈನಲ್. 4,25,000 ಹೇಳ್ತಿದೀವಿ, ನಿಮ್ ಚೆನ್ನಾಗಿ ಬಂದ್ರೆ 4 lakh ಮಾಡಿಸ್ಕೊಡ್ತೀನಿ ಸರ್ ಫೈನಲ್. 4 lakh ನಿಮ್ಮೊಂದು ಮಹೇಂದ್ರ ಝೈಲೋ ಸಿಗ್ತಾ ಇದೆ. ಸೊ ಬಂದ್ರೆ ಒಂದು ಒಳ್ಳೆ 7 ಸೀಟರ್ ವೆಹಿಕಲ್ ತಗೊಂಡೋಗ್ಬೋದು. ಸೊ ಹಾಗೆ ಒಂದು ಚವಲೆಟ್ ಸ್ಪಾರ್ಕ್ ಇದೆ, ಇದ್ರ ಡೀಟೇಲ್ಸ್ ಸರ್? ಚವಲೆಟ್ ಸ್ಪಾರ್ಕ್ 2009 ಮಾಡಲು ಸರ್, ಸಿಂಗಲ್ ಓನರ್ ಸರ್ ವೆಹಿಕಲ್ ಇದು. ಓಕೆ, ಸಿಂಗಲ್ ಓನರ್ LT ಟಾಪ್ ಎಂಡ್ ಸರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಕಡಿಮೆ ಬಜೆಟ್ ಅಲ್ಲಿ ಟಾಪ್ ಎಂಡ್ ಮಾಡಲ್ ಗಾಡಿ ಸಿಗುತ್ತೆ ಸರ್. ಓಕೆ, ಸೊ ಯಾವ ಮಾಡಲ್ ಸರ್ ಇದು? ಸರ್ 2009 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇರ್ಬೋದು. ಸೊ ಇಂಟರ್ ಫೀಚರ್ಸ್ ಏನು ಸರ್? ಇದರಲ್ಲಿ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಆಮೇಲೆ ಬ್ಯಾಕ್ ವಿಫರ್ ಡಿಫಾಗರ್ ಬರುತ್ತೆ, ಬಂಪರ್ ಅಲ್ಲಿ ಫಾಗ್ ಲೈಟ್ಸ್ ಬರುತ್ತೆ, ಸೆಂಟರ್ ಲಾಕಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ ಓಕೆ, ಸೊ ಪ್ರೈಸ್ ಸರ್ ಈ ಗಾಡಿ? ಸರ್ ಪ್ರೈಸ್ ತುಂಬಾ ರೀಸನಬಲ್ ಪ್ರೈಸ್ ಸರ್, ಯಾಕಂದ್ರೆ ಬಡವರು ಸ್ಮಾಲ್ ಸೆಗ್ಮೆಂಟ್ಸ್ ತುಂಬಾ ಜನ ನೋಡ್ತಾ ಇರ್ತಾರೆ, ಅವ್ರಿಗೆ ಅನುಕೂಲ ಆಗುತ್ತೆ ಗಾಡಿ. 1,75,000 ಹೇಳ್ತಾ ಇದ್ದೀನಿ, 1,60,000 ಮಾಡ್ಕೊಡ್ತೀನಿ ಸರ್. 1,60,000 ನಿಮ್ಗೆ ಚವಲೆಟ್ ಸ್ಪಾರ್ಕ್. ಸೊ ಅಕಸ್ಮಾತ್ ಈ ಚವಲೆಟ್ ಸ್ಪಾರ್ಕ್ ಹೋಗಿ ತಲೆಗೆ ಇಸ್ಕೊಬಿಡಿ, ಇನ್ನೊಂದು ಚವಲೆಟ್ ಸ್ಪಾರ್ಕ್ ಇದೆ ಡೀಟೇಲ್ಸ್ ಸರ್. ಸರ್ ಇದು 2009 ಮಾಡಲು, ಇದು ಸೆಕೆಂಡ್ ಓನರು, ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್ ಇದು. ಇದು LS ಮಾಡಲು ಸರ್. ಓಕೆ, ಸೊ ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಬಾಡಿ ಲೈನ್ ಕೂಡ ಆಗಲಿ ಎಲ್ಲ. ಸೊ ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಅಲ್ಲ? ಪೆಟ್ರೋಲ್ ಸರ್. ಮೈಲೇಜ್ ಏನೇ ಸರ್? ಸೇಮ್ ಮೈಲೇಜ್ ಸರ್, ಮೈಲೇಜ್ ಅಪ್ ಟು 18 ಬರುತ್ತೆ ಸರ್ ಇದು. ಓಕೆ, ಡಿಪೆಂಡ್ಸ್ ಅಪಾನ್ ದಿ ಡ್ರೈವಿಂಗ್. ಸೊ ಫೀಚರ್ ಸರ್ ಇದಕ್ಕೆ? AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ ಸರ್ ಇದರಲ್ಲಿ. ಓಕೆ ಓಕೆ, ಸೊ ನೋಡ್ಬೋದು ಚವಲೆಟ್ ಸ್ಪಾರ್ಕ್, ಲೋ ಬಜೆಟ್ ಅಲ್ಲಿ ಲೋ ಮೇಂಟೆನೆನ್ಸ್ ವೆಹಿಕಲ್ ಕೂಡ ಅನ್ಬೋದು. ಸೊ ಪ್ರೈಸ್ ಸರ್ ಇದು? ಇದು 1,80,000 ಹೇಳ್ತಿದೀವಿ, ನಿಮ್ ಚಾನಲ್ ಕಡೆ ಬಂದ್ರೆ 1,70,000 ಮಾಡ್ಕೊಡ್ತೀನಿ ಸರ್. 1,70,000 ನಿಮಗೆ ಒಂದು ಚವಲೆಟ್ ಸ್ಪಾರ್ಕ್ ಸಿಗ್ತಾ ಇದೆ. ಸೊ ಎರಡರಲ್ಲಿ ಯಾವ್ದು ಬೇಕು ಆರಾಮಾಗಿ ಟೆಸ್ಟ್ ರೈಡ್ ಮಾಡಿ ಆರಾಮಾಗಿ ತಗೊಂಡೋಗಿ ವೆಹಿಕಲ್. ಸೊ ಎಷ್ಟೊಂದು ಜನ ಇನೋವಾ ಬೇಕು ಅಂತಿದ್ರಿ, ಸೊ ಫೈನಲಿ ಒಂದು ಇನೋವಾ ಇದೆ, ಇದ್ರ ಡೀಟೇಲ್ಸ್ ಸರ್? ಇನೋವಾ 2014 ಮಾಡಲ್ ಸರ್, ಸಿಂಗಲ್ ಓನರ್ ವಿ ವರ್ಷನ್ ಸರ್ ಇದು. ಓಕೆ, ಬರೀ 92,000 ವಿತ್ ರೆಕಾರ್ಡ್ ಹೊಡಿದೆ ಸರ್. 92,000 ಬರೀ 92,000 ಬ್ರ್ಯಾಂಡ್ ನ್ಯೂ ಸರ್, ಶೋರೂಮ್ ಟೆಸ್ಟ್ ಇದೆ ಸರ್, ಬಾಡಿ ಲೈನ್ ತೋರಿಸಿ, ತುಂಬಾ ಚೆನ್ನಾಗಿದೆ ಸರ್, ವೆಲ್ ಮೇಂಟೈನ್ ಆಗಿದೆ ಸರ್ ವೆಹಿಕಲ್. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ನೋಡಬಹುದು. 2.5 liter ಇಂಜಿನ್, ಟೈರ್ಸ್ ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಅಲಾಯ್ ವೀಲ್ಸ್ ಎಲ್ಲ ಇದೆ. ಸೊ ಇಂಟೆ ಫೀಚರ್ಸ್ ಅಲ್ಲಿ ಸರ್? AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್, ಏರ್ ಬ್ಯಾಗ್, ABS, ಬ್ಯಾಕ್ ವೈಪರ್, ಡಿಫಾಗರ್, ಕಂಪ್ನಿಯಿಂದ ಅಲೇವೀಸ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಸರ್ ಇನ್ನೊಂದು ಹೇಳ್ಬಿಡ್ತೀನಿ, ಆಫ್ಟರ್ ಮಾರ್ಕೆಟ್ ಆನ್ರೈಡ್ ಸಿಸ್ಟಮ್ ಹಾಕಿದ್ದಾರೆ. ಬರೀ ಆನ್ರೈಡ್ ಸಿಸ್ಟಮ್ 20,000 ರೂಪಾಯಿ ಸಿಸ್ಟಮ್, ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ, ಒಳ್ಳೆ ಕ್ಯಾಪ್ಟನ್ ಸೀಟ್ಸ್, ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ ಸರ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್. ಒಂದು ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ ಸರ್, ಆ ತರ ಇದೆ ವೆಹಿಕಲ್. ಓಕೆ, ಸೊ ನೋಡಿ ಯಾರಾದ್ರೂ ಎಷ್ಟೋ ಜನ ಕೇಳ್ತಾರೆ ಇನೋವಾ ಬೇಕು ಅಂತ, ಸೊ ಫೈನಲಿ ಒಂದು ಇನೋವಾ ಇದೆ. ಸೊ ಈ ಗಾಡಿನ ಪ್ರೈಸ್ ಸರ್? ಸರ್ ಬಾರ್ಗಿಂಗ್ ಪ್ರೈಸ್ ಎಲ್ಲ ಫಿಕ್ಸ್ ಪ್ರೈಸ್ ಎಲ್ಲ ಸರ್. ಸೊ ಒಂದ್ ಒಳ್ಳೆ ಫೈನಲ್ ಪ್ರೈಸ್ ಒಂದೇ ಸತಿ ಸರ್, ಒಂದೇ ಫೈನಲ್, ಎಕ್ಸ್ಪೆಕ್ಟೇಷನ್ ಏನು ಬೇಡ. 12.5 ಮಾಡ್ಕೊಡ್ತೀನಿ ಸರ್ ಇದು. 12.5 ಒಂದ್ ಇನೋವಾ, 12.5 2014 ಮಾಡಲ್, ಸಿಂಗಲ್ ಓನರ್, ಫ್ರೆಶ್ ಒನ್ ಇಯರ್ ಇನ್ಸೂರೆನ್ಸ್ ಇದೆ. ಓಕೆ, ಗಾಡಿ ಬರೀ 92,000 ಓಡಿದೆ, ವಿತ್ ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಸರ್. ಓಕೆ, ಇನ್ನು ಆರಾಮಾಗಿ ಒಂದು 5-6 lakh ಆರಾಮಾಗಿ ಓಡಿಸ್ಕೊಂಡಿ, ನಿಮ್ದೇ ಓಡಿಸ್ಬೋದು ಸರ್ ಆರಾಮಾಗಿ. ಓಕೆ ಸರ್, ಸೊ ಹಾಗೆ ನಮ್ಮ ಮುಂದೆ ಒಂದು ಸಿಂಗಲ್ ಓನರ್ ಕಂಫರ್ಟ್ ಲೈನ್ ಟು ಹೈಲೈನ್ ಮಾಡಿದ್ದಾರೆ, ಆಫ್ಟರ್ ಮಾರ್ಕೆಟ್ ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ ಸರ್. ಬರೀ ಮ್ಯಾಗ್ವಿಲ್ 25,000 ಸ್ಪೆಂಡ್ ಮಾಡಿದೆ ಸರ್. ಓ ಕ್ರೇಜಿ ಸರ್, ನೋಡ್ತಿದಂಗೆ ಲುಕ್ ಸಕ್ಕದಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಸೊ ಫೀಚರ್ಸ್ ಏನೇನು ಬರ್ಬೋದು ಸರ್? AC ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕ್ ವಿಫರ್ ಡಿಫಾಗರ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ನಿಮಗೆ ಅಲೋವೀಸ್ ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಇದೆ, ಸೆಂಟರ್ ಲಾಕಿಂಗ್ ಎಲ್ಲ ಅಪ್ ಟು ಡೇಟ್ ಇದೆ ಸರ್, ಸಿಂಗಲ್ ಓನರ್ ವೆಹಿಕಲ್. ಯಾರು ನೋಡ್ತಾರ ನೋಡಬಹುದು ಚೆನ್ನಾಗಿದೆ, ಪೋಲೋ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್. ಜಾಸ್ತಿ ದಿನ ಇರಲ್ಲ ಸರ್ ಪೋಲೋ, ಆದ್ರೆ ನಿಮ್ಗೆ ಗೊತ್ತು ತುಂಬಾ ಡಿಮ್ಯಾಂಡ್ ಇದೆ, ಜಾಸ್ತಿ ದಿನ ಇರಲ್ಲ ಪೋಲೋ, ಆದಷ್ಟು ಬೇಗ ಬರಲಿ, ಒಂದು ಒಳ್ಳೆ ಪ್ರೈಸಿಗೆ ಮಾಡ್ಕೊಡ್ತೀನಿ ಸರ್. ಹೇಳಿ ಸರ್, ಒಂದು ಒಳ್ಳೆ 4.5 ಹೇಳ್ತಿದ್ದೀವಿ ಸರ್, ನಿಮ್ ಚೆನ್ನಾಗಿ ಅಂತ ಬರಲಿ ಸರ್. ಇದು ಬಂದ್ಬಿಟ್ಟು ಡೆಲ್ಲಿ ವೆಹಿಕಲ್ ಸರ್, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ, ಇದು ಬಂದು ಡೆಲ್ಲಿ ವೆಹಿಕಲ್, ಇನ್ಕ್ಲೂಡಿಂಗ್ ಕರ್ನಾಟಕ ನೇಮ್ ಟ್ರಾನ್ಸ್ಫರ್ ಎಲ್ಲ ಸೇರಿಸಿ 4.25 ಮಾಡ್ಕೊಡ್ತೀನಿ ಸರ್. 4 lakh ನಿಮಗೆ 13 ಮಾಡಲ್ ಒಂದು ಸಿಂಗಲ್ ಓನರ್ ವೆಹಿಕಲ್ ವಿತ್ ಫುಲ್ ಇನ್ಸೂರೆನ್ಸ್ ಸರ್, ವಿತ್ ಫುಲ್ ಇನ್ಸೂರೆನ್ಸ್ಡ್ ವೆಹಿಕಲ್ ಇದೆ ನಿಮಗೆ, ಹೋಗ್ಸ್ ವೇಗನ್ ಪೋಲೋ. ಓ ಸೊ ಹಾಗೆ ನಾ ಅಕಸ್ಮಾತ್ ಈ ಪೋಲೋ ಇಲ್ಲಾದ್ರೆ ತಲೆ ಕೆಡಿಸ್ಕೊಬಿಡಿ, ಇನ್ನೊಂದು ವೈಟ್ ಕಲರ್ ಒಂದು ಪೋಲೋ ಇದೆ. ಪೋಲೋ GT ಸರ್ ಇದು, GT ಇದು, ಪೋಲೋ ಅಲ್ಲ ಪೋಲೋ GT ಹೇಳಿ, ಪೋಲೋ GT ಇದು. GT ವೇರಿಯಂಟ್ ತುಂಬಾನೇ ಡಿಮ್ಯಾಂಡೆಡ್ ಮಾರ್ಕೆಟ್ ಅಲ್ಲಿ, ಫೈನಲಿ ಆಫ್ಟರ್ ತುಂಬಾ ದಿನ ಆದ್ಮೇಲೆ ಪೋಲೋ GT ನಮ್ಮ ಹತ್ರ ಬಂದಿದೆ. ಓಕೆ, ಸೊ ಮಿಸ್ ಮಾಡ್ಕೊಂಡ್ರೆ ಬೇಗ ಸಿಗಲ್ಲ ಈ ಗಾಡಿ. ಸೊ ಇದ್ರ ಡೀಟೇಲ್ಸ್ ಸರ್, ಇದು 2016 ಮಾಡಲು ಸರ್, 2016 ಮಾಡಲು, ಸಿಂಗಲ್ ಓನರ್, ಫ್ರೆಶ್ ಒನ್ ಇಯರ್ ಇನ್ಸೂರೆನ್ಸ್ ಇದೆ. ಬರೀ 50,000 ಓಡಿದೆ ಸರ್, ಬರೀ 50,000 ಓಡಿದೆ ಸರ್, ಬ್ರ್ಯಾಂಡ್ ನ್ಯೂ ವೆಹಿಕಲ್, ಇಂಟೀರಿಯರ್ ತೋರಿಸಿ ಹೆಂಗಿದೆ ನೋಡಿ ಸರ್ ಗಾಡಿ. ನೋಡಬಹುದು ಇಂಡಿಯಾ ಫೀಚರ್ಸ್ ಅಲ್ಲಿ ಏನೇ ಬರುತ್ತೆ ಸರ್, ಹೊಸ ಗಾಡಿ ಫೀಲ್ ಹೆಂಗ್ ಬರುತ್ತೆ ಅದೇ ತರ ಫೀಲ್ ಇದೆ ಸರ್. ಓಕೆ ಓಕೆ, ಆಟೋಮೆಟಿಕ್ ಸರ್ ಇದು, ಅದು ಹೇಳ್ಬಿಡಿ, ಆಟೋಮೆಟಿಕ್ ಮ್ಯಾನ್ಯುಯಲ್ ಅಲ್ಲ, ಆಟೋಮೆಟಿಕ್ ಇದು. ಆಟೋಮೆಟಿಕ್ ಆಟೋಮೆಟಿಕ್ ವೇರಿಯಂಟ್ ಒಂದು GT ಇದೆ ನೋಡಬಹುದು ಸ್ನೇಹಿತರೆ, ಅದು ನಿಮ್ಗೆ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಕೂಡ ಮಾಡ್ಕೊಡ್ತಾರೆ ಸರ್. ಬ್ಯಾಕ್ ಸೈಡ್ ನಿಮ್ಗೆ ಡಿಫಾಗರ್ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್. ಸೊ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ಸರ್. ಓಕೆ, ಪೆಟ್ರೋಲ್ ವೇರಿಯಂಟ್ ಒಂದು
ಸರ್ ಒಳ್ಳೆ ಪ್ರೈಸ್ ಹೇಳ್ಬಿಡ್ತೀನಿ ಸರ್, ಎಲ್ಲೂ ಸಿಗಲ್ಲ ಜಿ ಟಿ, ಒಂದ್ ಜಿ ಟಿ ಸಿಗೋದು ತುಂಬಾ ಡಿಮ್ಯಾಂಡ್ ಇದೆ. ನಾನು ನಮ್ ಕಾರ್ಸ್ಪಾಂಡ್ ಅಲ್ಲಿ 7.5 ಲಕ್ಷ ಹೇಳ್ತೀನಿ ಸರ್, 7,50,000 ಹೇಳ್ತಿದ್ದೀವಿ. ನಿಮ್ ಚಾನಲ್ ಕಡೆ ಬರ್ಲಿ 7,20,000 ಮಾಡಿಸ್ಕೊಡ್ತೀನಿ ಸರ್. 7 ಲಕ್ಷ 20,000ಕ್ಕೆ ನಿಮ್ಗೊಂದು ಓಲೋ ಜಿ ಟಿ ಸಿಗ್ತಾ ಇದೆ, 2016 ಸಿಂಗಲ್ ಓನರ್, 50,000 ಡ್ರಿವನ್ ಆಗಿದೆ ಸರ್ ಅಷ್ಟೇ. ಜಸ್ಟ್ 50,000 ಡ್ರಿವನ್ ಆಗಿರೋ ವೆಹಿಕಲ್ ಪ್ಯೂರ್ ಕರ್ನಾಟಕ ಗಾಡಿ ಅಲ್ಲ ಸರ್? ಸರ್ ಇದು ರೀ ನಂಬರ್ ಮೈಗ್ರೇಟೆಡ್, ಡೆಲ್ಲಿ ಟು ಬೆಂಗಳೂರು ಆಗಿರೋದೆ. ಮಾತ್ರ ಮುಚ್ಚುಮರಿ ಮಾಡಲ್ಲ ಸರ್, ಏನಿದೆ ಸ್ಟೇಟ್ ಫಾರ್ವರ್ಡ್ ಹೇಳ್ತೀವಿ. ಡೆಲ್ಲಿ ಟು ಬೆಂಗಳೂರು ಆಗಿದೆ, ಬಟ್ ಸರ್ವಿಸ್ ರೆಕಾರ್ಡ್ಸ್ ಎಲ್ಲ ಕೊಡ್ತೀವಿ, 100% ಆಸಿಯನ್ ಫ್ರೀ ವೆಹಿಕಲ್. ಸೊ ಹಂಗಂದ್ರೆ ನಿಮ್ಗೆ ಮಿಸ್ಸೇ ಮಾಡಲ್ಲ, ನಮ್ಮ ವ್ಯೂಸ್ ಬಂದ್ಬಿಟ್ಟು ತಗೊಂಡೋಗ್ತಾರೆ. 100% ಬನ್ನಿ ಸರ್, ಆದಷ್ಟು ಬೇಗ ಬನ್ನಿ, ಜಲ್ದಿ ಬನ್ನಿ, ಜಿ ಟಿ ತಗೊಂಡೋಗಿ. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ದೊಡ್ಡ ಗಾಡಿ ಅನ್ಬೋದು, ಎಲ್ಲಾ ವೆಹಿಕಲ್ಸ್ ಅಪ್ಪ ಅನ್ಬೋದು, ಒಂದು ಫಾರ್ಚುನರ್ ಇದೆ. ಇದ್ರ ಡೀಟೇಲ್ಸ್ ಸರ್, ಫಾರ್ಚುನರ್ 2014 ಮಾಡಲ್ ಸರ್, ಸಿಂಗಲ್ ಓನರ್ ಸರ್ ಇದು. ಓಕೆ, ಇದು 4x2 ಸರ್, 1,40,000 ಉಳಿದೆ ವಿತ್ ಶೋರೂಮ್ ರೆಕಾರ್ಡ್ ಸರ್ ಇದು. ಓಕೆ ಓಕೆ, ನೋಡ್ಬೋದು ಸಕ್ಕದ ಇದೆ ಗಾಡಿ ಕೂಡ ಅನ್ಬೋದು. ಸೊ ಇಂಥ ಫೀಚರ್ಸ್ ಅಲ್ಲಿ ಏನು ಬರುತ್ತೆ ಸರ್? ಫ್ಯೂಚರ್ ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್, ABS ಬರುತ್ತೆ, ರಿವರ್ಸ್ ಕ್ಯಾಮರಾ ಬರುತ್ತೆ, ಸ್ಟೀರಿಂಗ್ ಮೋಡ್ ಕಂಟ್ರೋಲ್, ಶೋರೂಮ್ ಎಲ್ಲ ಶೋರೂಮ್ ಮೇಂಟೈನ್ ಆಗಿದೆ ಸರ್. ಒಂದು ಗ್ಲಾಸ್ ಕೂಡ ಅದು ರಿಪ್ಲೇಸ್ಮೆಂಟ್ ಇಲ್ಲ ಸರ್. ಓಕೆ ಓಕೆ, ಒಂದು ಒಳ್ಳೆ ಟೈರ್ಗಳು ತೋರಿಸ್ಬಿಡಿ. ಬ್ರ್ಯಾಂಡ್ ನ್ಯೂ ಟೈರ್ ಸರ್, ಬ್ರ್ಯಾಂಡ್ ನ್ಯೂ ಟೈರ್, ಫಸ್ಟ್ ಪಾರ್ಟಿ ಫಸ್ಟ್ ಫ್ರೆಶ್ 1 ಇಯರ್ ಇನ್ಸೂರೆನ್ಸ್ ಕೂಡ ಇದೆ. ಓಕೆ, ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಕೂಡ ಅವೈಲೇಬಲ್ ವೆಹಿಕಲ್. ಅದು ನಿಮಗೆ 3 ಲೀಟರ್ ಇಂಜಿನ್, ಒಂದು ಫಾರ್ಚುನರ್ ಸಿಗ್ತಾ ಇದೆ, ಬೆಸ್ಟ್ ವೆಹಿಕಲ್ ಈ ಸೆಗ್ಮೆಂಟ್ ಅಲ್ಲಿ, ಡೀಸೆಲ್ ವೇರಿಯಂಟ್. ಸೊ ಪ್ರೈಸ್ ಸರ್? ಸರ್ ಪ್ರೈಸ್ ಇದು ಇನ್ಕ್ಲೂಡಿಂಗ್ ಕೆ ನಂಬರ್ ಸರ್, 17.5 ಹೇಳ್ತಿದೀವಿ. ನಿಮ್ ಚಾನಲ್ ಅಂತ ಬರ್ಲಿ, 17 ಲ್ಯಾಕ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ನೋಡಿ, ಬರೀ 17 ಲ್ಯಾಕ್ 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇನ್ಕ್ಲೂಡಿಂಗ್ ಕೆ ಟ್ಯಾಕ್ಸ್ ನೇಮ್ ಟ್ರಾನ್ಸ್ಫರ್ ಸಮೇತ ಕೊಡ್ತಿದ್ದೀನಿ. ಓಕೆ ನೋಡಿ, ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಪ್ರೈಸ್ ಅನ್ಬೋದು. ಅದು 17 ಲಕ್ಷಕ್ಕೆ ಒಂದು ಒಳ್ಳೆ 7 ಸೀಟರ್ ವೆಹಿಕಲ್, 3 ಲೀಟರ್ ಇಂಜಿನ್. ವೈಟ್ ಕಲರ್ ಸಿಗೋದು ತುಂಬಾ ಕಷ್ಟ ಇದೆ ಸರ್, ವೈಟ್ ಕಲರ್ ಗಾಡಿಗಳು ಮಾರ್ಕೆಟ್ ಅಲ್ಲಿ ಇಲ್ಲ. 17 ಲ್ಯಾಕ್ ಸಿಗ್ತಾರೋ ತುಂಬಾ ರೇರು. ಓಕೆ ನೋಡಿ, ಅದು ಸಿಂಗಲ್ ಅಂದ್ರೆ ನಿಮ್ಗೆ ಬೇರೆ ಕಲರ್ ಸಿಗೋ ಕಲರ್ ಅಲ್ಲ, ಅದೆಲ್ಲ ಬೇಗ ಸಿಕ್ಬಿಡುತ್ತೆ. ಬಟ್ ವೈಟ್ ಕಲರ್ ಸಿಗಲ್ಲ, ಯಾಕಂದ್ರೆ ಇದೆಲ್ಲ ಒಂಥರ ಪೊಲಿಟಿಷಿಯನ್ಸ್ ಗಾಡಿನ, ಸ್ವಲ್ಪ ರಾಯಲ್ ಫೀಲ್ ಆಗುತ್ತೆ ಗಾಡಿ, ಗಾಡಿ ಓಡಿಸಕ್ಕೆ ಒಂದು ಮಜಾನೇ ಬೇರೆ ಇರುತ್ತೆ ಇದು. ಸೊ ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಟಾಟಾ ನ್ಯಾನೋ ಇದೆ, ಇದ್ರ ಡೀಟೇಲ್ಸ್. ಸೊ ಟಾಟಾ ನ್ಯಾನೋ ಸರ್, ಸುಮಾರು ಜನ ಕೇಳ್ತಾ ಇದ್ರೆ ನ್ಯಾನೋ 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 ಅಂತ ಫೈನಲಿ ಬಂದಿದೆ ನಮ್ಮ ಹತ್ರ ನ್ಯಾನೋ. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಸೊ ನೋಡಿ, ಸಿಂಗಲ್ ಓನರ್ ಒಂದು ಟಾಟಾ ನ್ಯಾನೋ ಇದೆ. ಸೊ ಇಂಥ ಫೀಚರ್ಸ್ ಸರ್ ಇದಕ್ಕೆ? ಇದರಲ್ಲಿ ಎಸಿ ಬರುತ್ತೆ, ಪವರ್ ವಿಂಡೋಸ್, 2x4 windows ಬರುತ್ತೆ ಸರ್. ಓಕೆ, ಫ್ರಂಟೆಡ್ 4 windows ಅಷ್ಟೇ, ನಿಮಗೆ ಒಳ್ಳೆ ಲೆದರ್ ಸೀಟ್ಸ್ ಇದೆ. ಯಾರಾದರೂ ಟಾಟಾ ನ್ಯಾನೋ ನೋಡ್ತಾರೋ ನೋಡಿ, ಚಿಕ್ಕ ಫ್ಯಾಮಿಲಿಗೆ, ಚಿಕ್ಕ ಬಜೆಟೆಡ್ ವೆಹಿಕಲಲ್ಲಿ ನೋಡ್ತಾರೋ ಅವ್ರಿಗೆ ಬೆಸ್ಟ್ ವೆಹಿಕಲು. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ನೋಡ್ಕೊಡಿ, ಪೆಟ್ರೋಲ್ ವೇರಿಯಂಟ್ ಮೈಲೇಜ್ ಅಪ್ರಾಕ್ಸಿಮೇಟ್ಲಿ ಸಿಟಿಲಿ ಒಂದು 20+ ಬರುತ್ತೆ ಸರ್. 20+ ಸೊ ಹೈವೇಲಿ ಆರಾಮಾಗಿ ಒಂದು 25 ತನಕ ಆರಾಮಾಗಿ ಓಡಿಸ್ಬೋದು. ಸೊ ಪ್ರೈಸ್ ಸರ್? ಸರ್ ಫೈನಲ್ ಫುಲ್ ಪ್ರೈಸ್ ಹೇಳ್ಬಿಡ್ತೀನಿ ಸರ್, ಬರೀ 1,30,000 ಹೇಳ್ತಿದ್ದೀವಿ ಸರ್. 2013 ಮಾಡಲ್, 13 ಮಾಡಲ್ 1,30,000 ಹೇಳ್ತಿದ್ದೀವಿ. ನಿಮ್ ಚಾನಕ್ ಅಂತ ಬರ್ಲಿ, 1,20,000 ನಾನು ಕೊಡ್ತಿದ್ದೀನಿ ಸರ್. ಓಕೆ ನೋಡಿ, ಆಲ್ಮೋಸ್ಟ್ ಲೈಕ್ 1.5 ಲಕ್ಷ ಹೇಳ್ತಾರೆ ಫೈನಲ್ ಲೋ, ಬಟ್ ಇಲ್ಲಿ 1,20,000ಕ್ಕೆ ಒಂದು ಟಾಟಾ ನಾನು ಎಲ್ಲೂ ಸಿಗಲ್ಲ ಸರ್. 2013 100% ಆಕ್ಷನ್ ಫ್ರೀ ವೆಹಿಕಲ್ ಗ್ಯಾರಂಟಿ ಕೊಡ್ತೀನಿ. ಸಿಂಗಲ್ ಓನರ್ ವೆಹಿಕಲ್ ಸರ್. ಸೊ ಬೇಗ ಬಂದ್ರೆ ಬೇಗ ತಗೊಂಡೋಗಿ, ಯಾಕಂದ್ರೆ ನಾನು ಒಂಥರ ಲೆಜೆಂಡರಿ ಗಾಡಿ. ಸೊ ಹಾಗೆ ಒಂದು ವ್ಯಾಗನರ್ ಇದೆ. ಸೊ ಈ ವ್ಯಾಗನರ್ ಡೀಟೇಲ್ಸ್ ಸರ್? ವ್ಯಾಗನರ್ 2013 ಮಾಡಲ್ ಸರ್ ಇದು. 13 ಮಾಡಲ್ ಸರ್? ಓಕೆ ಸರ್, ಇದ್ರ ಬೆನಿಫಿಟ್ ಹೇಳ್ಬಿಡ್ತೀನಿ ಕೇಳಿ ಸರ್. 2013 ಮಾಡಲ್ ಸೆಕೆಂಡ್ ಓನರ್, ಫ್ರೆಶ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ, VXI ಡ್ರಿವನ್ ಆಗಿರೋದು. ಬರೀ 23,000 ಸರ್? 23,000 ಸರ್. ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ತಗೊಂಡಿ ಸರ್, ಡೌಟ್ ಇದ್ರೆ. ಓಕೆ, ಸೊ ಫೀಚರ್ಸ್ ಸರ್ ಇದಕ್ಕೆ? ಸರ್ ಇದರಲ್ಲಿ ಎಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕ್ ವೈಪರ್ ಡಿಫಾಗರ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಫಾಗ್ ಲೈಟ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಸೊ ಯಾರಾದ್ರೂ ವ್ಯಾಗನ್ ನೋಡ್ತಾರೋ ನೋಡಿ, ಅದು ನಿಮ್ಗೆ ಲೆಸ್ ಡ್ರಿವನ್ ವೆಹಿಕಲ್. ಲೆಸ್ ಡ್ರಿವನ್ ವೆಹಿಕಲ್ ಸರ್, 23,000 ಓಡಿರೋದು ಎಲ್ಲೂ ಸಿಗಲ್ಲ ಗಾಡಿ. ಚೆಕ್ ಮಾಡ್ಕೊಂಡು ತಗೊಳ್ಳಿ, ಯಾರಾದ್ರೂ ಡೌಟ್ ಇದ್ರೆ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಬರೀ 23,000 ಓಡಿರೋ ಗಾಡಿ. ಸೊ ಪ್ರೈಸ್ ಸರ್? ಸೊ ಪ್ರೈಸ್ ಒಳ್ಳೆ ರೀಸನಬಲ್ ಇದೆ ಸರ್. ಪ್ರೈಸ್ ಇದು 3,75,000 ಹೇಳ್ತಿದ್ದೀವಿ. ನಿಮ್ ಚೆನ್ನಾಗ ಬಂದ್ರೆ 3,50,000 ಮಾಡ್ಸ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ನಿಮ್ಗೆ ಒಂದು ವ್ಯಾಗನರು, ಅದು ನಿಮ್ಗೆ ಲೆಸ್ ಡ್ರಿವನ್ ವೆಹಿಕಲ್ ಸಿಗ್ತದೆ ಸರ್. ಸೊ ಬೇಗ ಬಂದ್ರೆ ಬೇಗ ತಗೊಂಡೋಗಿ ವೆಹಿಕಲ್. ಸೊ ಹಾಗೆ ನಮ್ಮ ಮುಂದೆ ಒಂದು ರೆನಾಲ್ಟ್ ಡಸ್ಟರ್ ಇದೆ, ಇದ್ರ ಡೀಟೇಲ್ಸ್ ಸರ್? 2015 ಮಾಡಲ್ ಸರ್, ಸಿಂಗಲ್ ಓನರ್ ಸರ್ ಇದು. RXL ಆಪ್ಷನಲ್ ಸರ್ ಇದು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಓನರ್ ವೆಹಿಕಲ್. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ, ಬ್ಯಾಕ್ ಸೈಡ್ ನಿಮ್ಗೆ ಡಿಫಾಗರ್ ವೈಪರ್ ಕೂಡ ಈ ಗಾಡಿಲಿ ಇದೆ. ಗಾಡಿ ತೋರಿಸಿದ್ರೆ ಬಾಡಿ ಲೈನ್ ತೋರಿಸಿದ್ರೆ ಹೆಂಗಿದೆ ನೋಡಿ ಸರ್. ಬಾಡಿ ಲೈನ್ ಒಂದು ಗೆರೆ ಇಲ್ಲ ಸರ್, ಒಂದು ಡೆಂಟ್ ಇಲ್ಲ ಸರ್ ಬಾಡಿ ಮೇಲೆ. ಹೌದು, ಕಂಪ್ಲೀಟ್ಲಿ ಸಕಾಲ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ತೋರಿಸಿ ಸರ್, ನಮ್ಮ ಸ್ನೇಹಿತರಿಗೆ ಇಂಟೀರಿಯರ್ ತೋರಿಸಿದ್ದಾರೆ, ಹೆಂಗಿದೆ ನೋಡಿ ಸರ್. ಸೊ ಏನ್ ಸರ್ ಇಷ್ಟೊಂದು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ? ಬರೀ ಸೀಟ್ ಕವರ್ ನೋಡಿ ಸರ್, ಫ್ಯಾಬ್ರಿಕ್ ಸೀಟ್ ಕವರ್ ಶೋರೂಮ್ ಇಂದ ಹೆಂಗ್ ಬಂದಿದೆ ಅದೇ ತರ ಇಕ್ಕಿದಾರೆ ಸರ್. ಇನ್ನು ಒಂದ್ ಚೂರ್ ಎಲ್ಲೂ ಡ್ಯಾಮೇಜ್ ಆಗಿಲ್ಲ ಸರ್, ಇದಂತ ಟೈರ್ ಆಗಿಲ್ಲ ಸರ್. ಓಕೆ ಓಕೆ, ನೋಡ್ಬೋದು. ಯಾರಾದ್ರು ವಾಕ್ಸ್ ವ್ಯಾಗನ್ ಪೋಲೋ ಅಂತ ನೋಡ್ಬೋದು, ಚೆನ್ನಾಗಿದೆ. ಸಾರಿ, ವಾಕ್ಸ್ ವ್ಯಾಗನ್ ಪೋಲೋ ಅಂತ ಅಲ್ಲಿ ಇದ್ರೆ ಮೂಡಲ್ ಇದ್ದೀನಿ. ಸೊ ರೆನಾಲ್ಡ್ ಡಸ್ಟರ್ ಇದೆ, ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಹೌದು ಸರ್, ಡೀಸೆಲ್ ಬರೀ 65,000 ಹೊಡಿದೆ ಸರ್ ವಿತ್ ರೆಕಾರ್ಡ್. ಓಕೆ, ವಿತ್ ರೆಕಾರ್ಡ್ 65,000 ವಿತ್ ರೆಕಾರ್ಡ್ ಹೊಡಿದೆ.
ಸೊ ಡೀಸೆಲ್ ವೇರಿಯಂಟ್ ಅಲ್ಲ ಸರ್ ಇದು ಡೀಸೆಲ್ ಸರ್ ಇದು ಸೊ ಮೈಲೇಜ್ ಏನ ಸರ್ ಮೈಲೇಜ್ ಆರಾಮಾಗಿ ಸಿಟಿಯಲ್ಲಿ 18 ಕಿಲೋಮೀಟರ್ ಬರುತ್ತೆ ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಓಕೆ ನೋಡಿ ರೆನಾಲ್ಡೋ ಡಸ್ಟ್ ಇದೆ 110 ಪಿ ಎಸ್ ಸರ್ ಇದು 85 ಪಿ ಎಸ್ ಸುಮಾರು ಸುಮಾರು ಗಾಡಿ ಸಿಗುತ್ತೆ ಬಟ್ 110 ಪಿ ಎಸ್ ತುಂಬಾ ರೇರ್ ಹೌದು ಅಂದ್ರೆ 7 ಗೇರ್ಸ್ ಬರುತ್ತೆ ರಿವರ್ಸ್ ಚೇಸ್ 7 ಗೇರ್ಸ್ ಬರುತ್ತೆ ಇದು 6 ಪ್ಲಸ್ 1 ಇದು ಓಕೆ ಕ್ರೇಜಿ ಅಂದ್ರೆ ಸೊ ಪ್ರೈಸ್ ಸರ್ ಸರ್ ಪ್ರೈಸ್ ರೀಸನಬಲ್ ಪ್ರೈಸ್ ಇದೆ ಸರ್ ನಮ್ಮ ಕಾಸ್ಪೋಂಡ್ ಅಲ್ಲಿ ನಿಮಗೆ ಗೊತ್ತು ಸುಮಾರು ವಿಡಿಯೋಸ್ ಮಾಡ್ತಿದ್ದೀರಾ ಬಟ್ ನಮ್ಮ ಕಾಸ್ಪೋಂಡ್ ಅಲ್ಲಿ 6.5 ಲಕ್ಷ ಹೇಳ್ತಿದ್ದೀವಿ ಸರ್ 6.5 ಲಕ್ಷ ಹೇಳ್ತೀವಿ ನಿಮ್ಮ ಚಾನಲ್ ಬಂದ್ರೆ 6.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ 6.5 ಲಕ್ಷಕ್ಕೆ ನಿಮ್ಗೆ ಒಂದು ರೆನಾಲ್ಡ್ ಡಸ್ಟರ್ ಒಂದು ಸಿಂಗಲ್ ಓನರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ 110 ಪಿ ಎಸ್ ಬಾಡಿ ಲೈನ್ ಎಲ್ಲೇ ಹುಡುಕಿದ್ರು ಇನ್ನೊಂದು ಬೆನಿಫಿಟ್ ಹೇಳ್ಬೋಣ ಹೇಳಿ ಸರ್ ಇನ್ನೊಂದು ಬೆನಿಫಿಟ್ ಬೇಡ ಆಫರ್ ಬೇಡ ಇದಕ್ಕೆ 10 ಲೀಟರ್ ಡೀಸೆಲ್ ಫ್ರೀ ಕೊಡ್ತಿದ್ದೀನಿ 10 ಲೀಟರ್ ಡೀಸೆಲ್ ಫ್ರೀ ಆರ್ ಟಿ ಓ ಚಾರ್ಜ್ ಫ್ರೀ ಕೊಡ್ತಿದ್ದೀನಿ ರೆನಾಲ್ಡ್ ಡಸ್ಟರ್ ಕೇಳ್ತಾರ ನಾನು ಎಲ್ಲ ಗಡಿಗಲ್ಲ ರೆನಾಲ್ಡ್ ಡಸ್ಟರ್ ಸುಮಾರು ಇನ್ನೂ ಆಫರ್ಸ್ ಇದೆ ಇನ್ನೂ ಆಫರ್ಸ್ ಕೊಡ್ತಾ ಇರ್ತೀನಿ ಬನ್ನಿ ನೋಡೋಣ ಓಕೆ ಸರ್ ಸೊ ನೋಡ್ತಾ ಇರ್ಬೋದು ರೆನಾಲ್ಡ್ ಡಸ್ಟರ್ಗೆ 10 ಲೀಟರ್ ಡೀಸೆಲ್ ಫ್ರೀ ನೋಡಿ ಆ ಡಸ್ಟರ್ ಆಯ್ತು ಇನ್ನೊಂದು ಡಸ್ಟರ್ ಇದೆ ನಮ್ಮ ಹತ್ರ ಆಫರ್ ಮಾರ್ಕೆಟ್ ಹಾಕಿದ್ರೆ ಇದು ತುಂಬಾ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಇದೆ ಇದರಲ್ಲಿ ಅದು ಹೇಳ್ಬಿಡ್ತೀನಿ ಕೇಳಿ 2015 ಮಾಡಲು ಇದು ಸಿಂಗಲ್ ಓನರ್ ಓಕೆ ಅದು 4x2 ಇದು 4x4 ಇದು ಓಹೋ ಕ್ರೇಜಿ ಸರ್ ಇದು ಸೊ ಬ್ರಾಡ್ ಟೈರ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಬ್ರಾಡ್ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸಿಂಗಲ್ ಓನರ್ ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ 5 ಹೊಸ ಟೈರ್ ಇದೆ ಸರ್ ತುಂಬಾ ಚೆನ್ನಾಗಿದೆ ಗಾಡಿ ಸೊ ನೋಡ್ತಾ ಇರ್ಬೋದು ಸೊ ಫೀಚರ್ಸ್ ಏನೇನು ಬರ್ಬೋದು ಸರ್ ಇದರಲ್ಲಿ ಎಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ 4 ಪವರ್ ವಿಂಡೋಸ್ ಬ್ಯಾಕ್ ಅಪ್ ಡಿಫಾಗರ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಏನು ಖರ್ಚು ಮಾಡಂಗಿಲ್ಲ ಸರ್ ಗಾಡಿಗೆ ಓಕೆ ಅದು 4x4 ಡಸ್ಟರ್ ಅಲ್ಲಿ ಸಿಗೋದು ತುಂಬಾ ಕಷ್ಟ ಗಾಡಿಗಳು ಇಲ್ಲ ಮಾರ್ಕೆಟ್ ಅಲ್ಲಿ ಎಲ್ಲ ಬೇಕಾದ್ರೂ ನೋಡಿಲ್ಲ ಸರ್ ಇವಾಗವರೆಗೂ ನೋಡಿಲ್ಲ ನಾನು 4x4 ಇದು ಓಕೆ ನೋಡಿ 4x4 ಡಸ್ಟರ್ ಡ್ಯಾಶ್ ಬೋರ್ಡ್ ಎಲ್ಲ ಸಕ್ಕದಾಗಿ ಮೇಂಟೈನ್ ಮಾಡಿದ್ರೆ ಗಾಡಿಲಿ ಇಂಟೀರಿಯರ್ಸ್ ಎಲ್ಲ ಸೊ ಪ್ರೈಸ್ ಸರ್ 675 ನೆಗೋಷಿಯಬಲ್ ಸರ್ 6.75 6.5 ಲಕ್ಷಕ್ಕೆ ಕೊಡ್ತೀನಿ ಹೋಗಿ ಸರ್ ಓಕೆ ನೋಡಿ 6.5 ಲಕ್ಷಕ್ಕೆ ಡಸ್ಟರ್ 2015 ಮಾಡಲ್ ಸಿಂಗಲ್ ಓನರ್ 4x4 ಕೊಡ್ತಿದ್ದೀನಿ 4x4 ಅಕಸ್ಮಾತ್ ತಲೆ ಕೆಡಿಸ್ಕೊಡಿ 4x4 ಮಿಸ್ ಆಗಿರೋ ಪರವಾಗಿಲ್ಲ 4x2 ಇದೆ 4x2 ಇದೆ ಆರಾಮಾಗಿ ಇದನ್ನು ತಗೊಂಡೋಗಿ ಅದು 110 ಪಿ ಎಸ್ ಅಲ್ಲ ಸರ್ ಅದು 110 ಪಿ ಎಸ್ ಅದು 110 ಪಿ ಎಸ್ ಆರ್ಎಕ್ಸ್ಎಲ್ ಆರ್ಎಕ್ಸ್ಎಲ್ ಎರಡನ್ನು ಓಕೆ ಸರ್ ಸೊ ಹಾಗೆ ಇನ್ನೊಂದು ಇನ್ನೋವಾ ಇದೆ ಇದು ಡೀಟೇಲ್ಸ್ ಸರ್ ಟೊಯೋಟಾ ಇನ್ನೋವಾ ಸರ್ 2011 ಮಾಡಲ್ ಸರ್ ಇದು G4 ಸೆಕೆಂಡ್ ಓನರ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಸರ್ ಇದು ಓಕೆ ಓಕೆ ಸೊ ಇಂಟಿಯ ಫೀಚರ್ಸ್ ಏನ ಬರ್ಬೋದು ಸರ್ ಇದರಲ್ಲಿ ಎಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ 4 ಪವರ್ ವಿಂಡೋಸ್ ಬರುತ್ತೆ ಬ್ಯಾಕ್ ವೇಫರ್ ಡಿಫಾಗರ್ ಸೆಂಟ್ರಲ್ ಲಾಕಿಂಗ್ ಆಫ್ ಡೋರ್ ಮಾರ್ಕೆಟ್ ಪೈನರ್ ಸಿಸ್ಟಮ್ ಹಾಕಿದ್ದಾರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸೆಕೆಂಡ್ ಓನರ್ ಫ್ರೆಶ್ ಇನ್ಸೂರೆನ್ಸ್ ಆಗಿದೆ ಸರ್ ರನ್ನಿಂಗ್ ಫ್ರೆಶ್ ಇನ್ಸೂರೆನ್ಸ್ ಏನು ಡೆಂಟ್ ಪೈಂಟ್ ಏನಿಲ್ಲ ಸರ್ ಒರಿಜಿನಲ್ ಪೈಂಟ್ ಇಲ್ಲ ತುಂಬಾ ಚೆನ್ನಾಗಿದೆ ಗಾಡಿ ಗೋಲ್ಡನ್ ಕಲರ್ ಅಲ್ಲಿ ಗಾಡಿ ಕೂಡ ಸೊ ನೋಡಬಹುದು ಅಕಸ್ಮಾತ್ ನಿಮಗೆ ಸಿಲ್ವರ್ ಕಲರ್ ಇಲ್ಲ ಅಂದ್ರೆ ಗೋಲ್ಡನ್ ಕಲರ್ ಒಂದು ಇನೋವಾ ಇದೆ ಸೊ ಈ ಗಾಡಿ ಪ್ರೈಸ್ ಸರ್ ಸರ್ ಇದು ಬಂದ್ಬಿಟ್ಟು 7,50,000 ಹೇಳ್ತಿದೀವಿ ನಿಮ್ ಚೆನ್ನಾಗ ಬರ್ಲಿ ಸರ್ ಒಂದು ಬಂಪರ್ ಆಫರ್ ಹೇಳ್ಬಿಡಿ ಬರೀ 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್ 7 ಲಕ್ಷಕ್ಕೆ 7 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಹೋಗಿ ಸರ್ 7 ಲಕ್ಷಕ್ಕೆ ನಿಮಗೆ ಒಂದು ಇನೋವಾ ಮಾಡದೆ ಬೇಡ ಬರಬೇಕು ಗಾಡಿ ನೋಡ್ಬೇಕು ದುಡ್ಡು ಕೊಟ್ಟು ಗಾಡಿ ತಗೊಂಡೋಗ್ಬೇಕು ಅಷ್ಟೇ ಹಂಗಿರ್ಬೇಕು ಸೊ ನೋಡಿ ಕ್ಲೀನ್ ಅಲ್ಲೇ ಆರಾಮಾಗಿ ಸ್ಪಾಟ್ ಅಲ್ಲಿ ಲೋನ್ ಬೇಕಂದ್ರೆ ಲೋನ್ ಮಾಡಿಸ್ಕೊಡ್ತಾರೆ ಸ್ಪಾಟ್ ಆಗುತ್ತೆ ಕ್ಯಾಶ್ ಬೇಕಾದ್ರೆ ಕ್ಯಾಶ್ ಅಲ್ಲಿ ಮಾಡ್ಕೊಡ್ತಾರೆ ತಲೆ ಕೆಚ್ಕೋಬೇಡಿ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು 7 ಸೀಟರ್ ಗಾಡಿ ಅನ್ಬೋದು ಸೊ ಏನ್ ಸರ್ ಈ ಇರೋ ಫುಲ್ ಎಲ್ಲ ಸರ್ ಲೈನೇ 7 ಸೀಟರ್ ಸರ್ ನೀವು ಝೈಲೋ ಅಂತ ಹೇಳಿದ್ರೆ ಇಲ್ಲಿ ಎಂಡ್ ವರ್ಗು ನೋಡಿದ್ರೆ ಎಲ್ಲ 7 ಸೀಟರ್ ಸರ್ ಓಕೆ ಸೊ ಈ XUV500 ಡಿಟೇಲ್ಸ್ ಸರ್ ಮಹೇಂದ್ರ XUV500 2014 ಮಾಡಲ್ ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಬರೀ 53,000 ನೋಡಿದೀವಿ ಶೋರೂಮ್ ರೆಕಾರ್ಡ್ ಏನ್ ಸರ್ ಎಲ್ಲ ಗಾಡಿಗೂ ಶೋರೂಮ್ ಅಲ್ಲಿ ಸರ್ ನಮ್ಮ ಶೋರೂಮ್ ಅಲ್ಲಿ ಆಫೀಸ್ ಅಲ್ಲಿ ನೋಡಿ ಒಂದು ಬೆನಿಫಿಟ್ ಹೆಂಗ್ ಗೊತ್ತಾ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ ಹೌದು ಹೌದು ಅಗೇನ್ ಬೆನಿಫಿಟ್ಸ್ ಲೋ ಮೈಲೇಜ್ ವೆಹಿಕಲ್ ಥರ್ಡ್ ಬೆನಿಫಿಟ್ 100% ಸರ್ಟಿಫೈಡ್ ವೆಹಿಕಲ್ ಸಿಗ್ತಾ ಇದೆ ನೋಡಿ 100% ಸರ್ಟಿಫೈಡ್ ವೆಹಿಕಲ್ಸ್ ನೋಡಬಹುದು ವಿತ್ ಅಲಾಯ್ ವೀಲ್ಸ್ ಇರೋ ವೆಹಿಕಲ್ ಇದೆ W8 ಸರ್ ಇದು ಓಕೆ W8 ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಇದರಲ್ಲಿ ಸೊ ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಒಳ್ಳೆ ಅಲಾಯ್ ವೀಲ್ಸ್ ಇದೆ ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ವೈಪರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ ಸೊ ಡೀಸೆಲ್ ಅಲ್ಲ ಸರ್ ಹೌದು ಸರ್ ಡೀಸೆಲ್ ಇದು ಸೊ XUV ಎಷ್ಟೆಲ್ಲ ಬರ್ಬೋದು ಸರ್ ಮೈಲೇಜ್ ಯಾಕಂದ್ರೆ ಎಲ್ಲೂ ಸರ್ ಮೈಲೇಜು ಇನೋವಾ XUV ಝೈಲೋ ಝೈಲೋ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಮೈಲೇಜ್ ಬಟ್ ಇನೋವಾ ಪ್ಲಸ್ XUV ಅಂದ್ರೆ ಸಿಟಿಗೆ ಒಂದು 12 ಬರುತ್ತೆ 12-13 ಬರುತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಡಿಪೆಂಡ್ಸ್ ಅಪಾನ್ ಡ್ರೈವಿಂಗ್ ಡಿಪೆಂಡ್ಸ್ ಆನ್ ಡ್ರೈವಿಂಗ್ ಸರ್ ಸೊ ಪ್ರೈಸ್ ಸರ್ ಸರ್ ಪ್ರೈಸ್ ತುಂಬಾ ರೀಸನಬಲ್ ಇದೆ XUV ಸಿಗೋದು ತುಂಬಾ ಕಷ್ಟ ಡಿಮ್ಯಾಂಡ್ ಇದೆ ತುಂಬಾ ಡಿಮ್ಯಾಂಡ್ ಇದೆ ಇವಾಗ ಸುಮಾರು ಒಂದು 20 ದಿನ ಆಯ್ತು ಸರ್ ನಮ್ಮ XUV ಸೇಲ್ ಮಾಡಿ ಅದಾದ್ಮೇಲೆ ಬಂದಿದೆ ಅದು XUV ಸಿಗ್ತಾ ಇರಲಿಲ್ಲ ಕಸ್ಟಮರ್ ಪಾರ್ಕ್ ಮಾಡಿದ್ದಾರೆ 9 ಲ್ಯಾಕ್ ಹೇಳ್ತಿದ್ದೀವಿ ಸರ್ ನಿಮ್ ಚಾನಲ್ ಕಡೆ ಬಂದ್ರೆ ಒಂದು 8,75,000 ಮಾಡಿಸ್ಕೊಡ್ತೀನಿ ಸರ್ 8,75,000 ಇನ್ಕ್ಲೂಡಿಂಗ್ ನೇಮ್ ಟ್ರಾನ್ಸ್ಫರ್ ಇನ್ಕ್ಲೂಡಿಂಗ್ 10 ಲೀಟರ್ ಡೀಸೆಲ್ ಫ್ರೀ ಇದಕ್ಕೂ ಕೊಡ್ತಿದ್ದೀನಿ ಸರ್ ಓಕೆ ಸರ್ ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು 8 20 ಇದೆ ಬ್ಲೂ ಕಲರ್ ಅಲ್ಲಿ ಇದ್ರ ಡೀಟೇಲ್ಸ್ ಸರ್ 2012 ಮಾಡಲು ಸರ್ ಇದು 2012 ಸಿಂಗಲ್ ಓನರ್ ಸ್ಪೋರ್ಟ್ಸ್ ಆಪ್ಷನ್ ಅಲ್ಲೂ ಡೀಸೆಲ್ ಸರ್ ಇದು ಓಕೆ ಡೀಸೆಲ್ ವೇರಿಯಂಟ್ 72,000 ನೋಡಿದೆ ಸರ್ ಅಷ್ಟೇ ಎಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ 4 ಪವರ್ ವಿಂಡೋಸ್ ಬರುತ್ತೆ ಏರ್ ಬ್ಯಾಗ್ ABS ಬರುತ್ತೆ ಬ್ಯಾಕ್ ವಿಫರ್ ಡಿಫಾಗರ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ ಓಕೆ ಓಕೆ ಸೊ ಅಷ್ಟಾ ಮ್ಯಾಗ್ನ ಅಲ್ಲ ಸರ್ ಇದು ಸ್ಪೋರ್ಟ್ಸ್ ಆಪ್ಷನ್ ಅಲ್ಲಿ ಸರ್ ಇದು ಸಾರಿ ಸ್ಪೋರ್ಟ್ಸ್ ಕಂಪನಿಯಿಂದ ನಿಮಗೆ ಅಲೋವಿಸ್ ಕೂಡ ಬರುತ್ತೆ ಸರ್ ಇದರಲ್ಲಿ ಓಕೆ ಸೊ 1.5 ಲೀಟರ್ ಇಂಜಿನ್ ಚೆನ್ನಾಗಿದೆ ನಿಮಗೆ ಗಾಡಿ ಕೂಡ ಹೌದು ಪ್ರೈಸ್ ಸರ್ ಸರ್ ಪ್ರೈಸ್ ತುಂಬಾ ರೀಸನಬಲ್ ಇದೆ ಸರ್ ಡೀಸೆಲ್ ವೆಹಿಕಲ್ ಸಿಗೋದು ಇವಾಗ ಕಷ್ಟ ಇದೆ
25,000 ಮಾಡ್ಕೊಡ್ತೀನಿ ಸರ್. ಓಕೆ 4,25,000 ಸರ್ ಬರ್ದ ಕೊಡ್ತೀನಿ ಸರ್, ಯಾರು ಕೊಡಲ್ಲ ಸರ್. ಚಾಲೆಂಜ್ ಇದು, ಈ ರೇಟಲ್ಲಿ ನಮ್ಮ ಕಾಸ್ಟ್ ಮಂಡಿಲಿರೋ ಗಾಡಿಗಳು ಈ ರೇಟಲ್ಲಿ ಯಾರು ಕೊಡಲ್ಲ, ನನ್ನ ಗ್ಯಾರಂಟಿ. ಸೊ ನೋಡಿ ಬಂದ್ರೆ ಒಂದು ಒಳ್ಳೆ ಪ್ರೈಸ್, ಅದು ನಿಮಗೆ ಸಿಂಗಲ್ ಓನರ್ ವೆಹಿಕಲ್, ಒಂದು ಸಿಂಗಲ್ ಓನರ್ ವೆಹಿಕಲ್ ಸಿಗ್ತದೆ. i20 ಸ್ಪೋರ್ಟ್ಸ್ ವೇರಿಯಂಟ್ ಬಂದ್ರೆ ಬೇಗ ತಗೊಂಡೋಗಿ, ಎದುರು ಡೀಸೆಲ್ ವೇರಿಯಂಟ್. ಓಕೆ ಸರ್, ಸೊ ಹಾಗೆ ನಮ್ಮ ಮುಂದೆ ಒಂದು ಸೆಕೆಂಡ್ ಓನರ್ ಎಲೆನ್ ಕೆ ಆಟೋಮೆಟಿಕ್ ವಿತ್ ಸನ್ ರೂಫ್ ಇದೆ ಸರ್. ಇದು ಓಕೆ ನೋಡಿ, ವಿತ್ ಸನ್ ರೂಫ್ ಇರೋ ವೆಹಿಕಲ್, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಡೀಸೆಲ್ ವೇರಿಯಂಟ್ ಅಲ್ಲ ಸರ್? ಹೌದು ಸರ್, ಡೀಸೆಲ್ ಸರ್ ಇದು. ಓಕೆ ಸೊ ನೋಡಿ, ಯಾರು ಲಾರ ನೋಡ್ತಾರೆ ನೋಡ್ಬೋದು, ಚೆನ್ನಾಗಿದೆ. ಸೊ ಇಂಟರ್ ಫೀಚರ್ಸ್ ಅಲ್ಲಿ ಏನೇನು ಬರ್ಬೋದು ಸರ್ ಗಾಡಿ? ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್, ಏರ್ ಬ್ಯಾಗ್, ಎ ಬಿ ಎಸ್, ಕಂಪ್ನಿದಾನೆ ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಇದೆ, ವಿತ್ ಸನ್ರೂಫ್ ಇದೆ. ಓಕೆ, ವಿತ್ ಸನ್ರೂಫ್ ಇರೋ ವೆಹಿಕಲ್. ಸೊ ಪ್ರೈಸ್ ಸರ್? ಸರ್ ಬರೀ 3.5 ಲಕ್ಷ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ವಿತ್ ಬರೀ 3.5 ಲಕ್ಷ ಕೊಡ್ತೀನಿ, ಹೋಗಿ ಸರ್ ಗಾಡಿ. ಬೇರೆ 3.5 ಲಕ್ಷಕ್ಕೆ ವಿತ್ ಸನ್ರೂಫ್ ಇರೋ ವೆಹಿಕಲ್ ಒಂದು ಚವರ್ಲೆಟ್ ಸಾರಿ ಸ್ಕೋಡಾ ಸಿಗ್ತಾ ಇದೆ. ಸೊ ಬೇಗ ಬಂದ್ರೆ ಬೇಗ ತಗೊಂಡೋಗಿ ವೆಹಿಕಲ್ಸ್, ಯಾಕಂದ್ರೆ ಒಳ್ಳೆ ವೆಹಿಕಲ್ ಕೂಡ ಅನ್ಬೋದು. ಶಿಫ್ಟ್ ಬೇಕು 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 ಅಂದಿದ್ರಿ. ಸೊ ಫೈನಲಿ ಒಂದು ಶಿಫ್ಟ್ ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್. ಸರ್ 2016 ಮಾಡ್ಲಿ ಸರ್ ಇದು. ಹಾ, 2016 ಮಾಡ್ಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಸಿಂಗಲ್ ಓನರ್, VDI ಆಪ್ಷನಲ್ ಸರ್ ಇದು. VDI ಬೇರೆ, VDI ಆಪ್ಷನಲ್, ಡೀಸೆಲ್ ಡೀಸೆಲ್ ಬೇರೆ. ಅದು ನಿಮ್ಗೆ 16 ಮಾಡಲ್ ಸಿಗ್ತಾ ಇದೆ. ಇಂಟೀರಿಯರ್ ಬನ್ನಿ ಸರ್, ತೋರಿಸ್ಬಿಡೋಣ. ಇಂಟೀರಿಯರ್ ನೋಡ್ಕೊಳ್ಳಿ ಸರ್, ಹೆಂಗಿದೆ? ಓ ಕ್ರೇಜಿ ಸರ್, ಹೊಸ ಗಾಡಿ ಸರ್, ಬ್ರ್ಯಾಂಡ್ ನ್ಯೂ ಸರ್. ಓಕೆ ಓಕೆ, ಬ್ರ್ಯಾಂಡ್ ನ್ಯೂ. ಒಳ್ಳೆ ಕ್ರೋಮ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ರೆ ಔಟ್ ಸೈಡ್. ಸೊ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಸೊ ಈ ಗಾಡಿನ ಪ್ರೈಸ್ ಸರ್? ಸರ್ ರೀಸನಬಲ್ ಪ್ರೈಸ್ ಸರ್, ಶಿಫ್ಟ್ ಡಿಮ್ಯಾಂಡ್ ಇದೆ, ವಿಡಿಯೋ ಆಪ್ಷನ್ ಸಿಗ್ತಾ ಇದೆ. ಇದು ಬಂದ್ಬಿಟ್ಟು 6.5 ಲಕ್ಷ ಹೇಳ್ತಿದ್ವಿ ಸರ್, ನಿಮ್ ಚೆನ್ನಾಗಿ ಬರ್ಲಿ ಸರ್. 6.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಓಕೆ, 6.5 ಲಕ್ಷಕ್ಕೆ ಸಿಂಗಲ್ ಓನರ್ ವೆಹಿಕಲ್ ವಿತ್ ಫುಲ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್. ಓಕೆ, ವಿತ್ ಫುಲ್ ಇನ್ಸೂರೆನ್ಸ್ ರನ್ನಿಂಗ್ ಇರೋ ವೆಹಿಕಲ್ ನೋಡಬಹುದು ಸ್ನೇಹಿತರೆ. ಬೇಗ ಟೈರ್ ತೋರಿಸ್ಬಿಡಿ ಸರ್, ಹಂಗೆ ಟೈರ್ಗಳು ತೋರಿಸ್ಕೊಳ್ಳಿ ಸರ್. ಟೈರ್ ಅಂತ ಇರ್ತಾರೆ ಕಮೆಂಟ್ಸ್ ಅಲ್ಲಿ. ಹೌದು, ಟೈರ್ ನೋಡ್ಕೊಂಬಿಡಲಿ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ತಲೆ ಕೆಡ್ಸ್ಕೊಳಂಗಿಲ್ಲ, ಆರಾಮಾಗಿ ಶಿಫ್ಟ್ ತಗೊಂಡೋಗ್ಬೋದು ಡೀಸೆಲ್ ವೇರಿಯಂಟ್. ಓಕೆ ಸರ್, ಸೊ ಹಾಗೆ ನಮ್ಮ ಮುಂದೆ ಒಂದು ಬ್ರ್ಯಾಂಡ್ ನ್ಯೂ ಸರ್, ಹೋಂಡಾ ಅಮೇಜ್. ಅಮೇಜ್, ಅಮೇಜ್ ಬರೀ ಗಾಡಿ ತೋರಿಸಿ ಹೆಂಗಿದೆ ನೋಡಿ ಸರ್. 2018 ಮಾಡಲ್ ಸರ್ ಇದು. ಓಕೆ, ಲೇಟೆಸ್ಟ್ ಮಾಡಲ್, ಲೇಟೆಸ್ಟ್ ವೇರಿಯಂಟ್ ಸರ್, ಲೇಟೆಸ್ಟ್ ಮಾಡಲ್ ಇದು. ಓಕೆ, ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಆರಾಮಾಗಿ. ಸೊ ಎಷ್ಟು ಕಿಲೋಮೀಟರ್ ಓಡಿರ್ಬೋದು ಸರ್? 40,000 ಬರೀ ಓಡಿದೆ ಅಷ್ಟೇ, ಬರೀ 40,000 ಓಡಿದೆ ಅಷ್ಟೇ ಗಾಡಿ. ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ತಗೊಳ್ಳಿ, ಯಾರಿಗಾದ್ರೂ ಡೌಟ್ ಇದ್ರೆ ಶೋರೂಮ್ ಅಲ್ಲಿ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಬರೀ ಇಂಟೀರಿಯರ್ ತೋರಿಸ್ಬಿಟ್ಟು ಖುಷಿಯಾಗಿ ಕೊಡ್ತಾರೆ. ಓಕೆ, ಬರೀ ಇಂಟೀರಿಯರ್ ನೋಡಿ ಹೆಂಗಿದೆ ಇದ್ರು. ಸೊ ಇಂಟೀರಿಯರ್ ಫೀಚರ್ಸ್ ಅಲ್ಲಿ ಏನೇನು ಬರ್ತದೆ? ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್, ಎ ಬಿ ಎಸ್ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಬರೀ ಇಂಟೀರಿಯರ್ ಸೀಟ್ ಕವರ್ ತೋರಿಸಿದ್ರೆ ಹೆಂಗಿದೆ ನೋಡಿ ಸರ್. ಸಕ್ಕತ್ತ ಮೇಂಟೈನ್, ಬ್ರ್ಯಾಂಡ್ ನ್ಯೂ ಸರ್. ಇನ್ನ ಪ್ಲಾಸ್ಟಿಕ್ ಸೀಟ್ ಕವರ್ ಹರಿದಿರಲಿಲ್ಲ ಸರ್, ನಾನು ಅರ್ಧಾಕಿದ್ದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಡ್ಯುಯಲ್ ಏರ್ ಬ್ಯಾಗು, ಎ ಬಿ ಎಸ್. ಸರ್ ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್, ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ವೇರಿಯಂಟ್ ಹೋಂಡಾ ಅಮೇಜ್, ಲೇಟೆಸ್ಟ್ ಮಾಡಲು. ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಬಿಡಿ ಸರ್. ಎಲ್ಲೂ ಒಂದು ಬ್ರಷ್ ಟಾಪ್ ಆಗಿಲ್ಲ ಸರ್ ಶೋರೂಮ್ ಇಂದ. ಸೆಪ್ನಿ ಅನ್ಯೂಸ್ ಅಲ್ಲಿ ಇದೆ. ಓಕೆ ಓಕೆ, ಸೆಪ್ನಿ ಯೂಸ್ ಆಗಿಲ್ಲ ಇನ್ನ. ಸೊ ಹಂಗಾದ್ರೆ ಆರಾಮಾಗಿ ತಗೊಂಡ್ಬೋದು ವೆಹಿಕಲ್. ಸೊ ಪ್ರೈಸ್ ಸರ್? ಸರ್ ರೀಸನಬಲ್ ಇದೆ, 2018 ಮಾಡಲು, ಅಮೇಜ್ ಸಿಗದೆ, ಹೊಸ ಗಾಡಿ ತರ ಕೊಡ್ತಾ ಇದೀನಿ. ಬರೀ ನಂಬರ್ ಪ್ಲೇಟ್ ತಗೊಂಡ್ರೆ ಹೊಸ ಗಾಡಿ ಇದು. ಓಕೆ, 7.5 ಲಕ್ಷ, 7,50,000 ಹೇಳ್ತಾ ಇದೀವಿ. ನಿಮ್ ಚೆನ್ನಾಗ ಬಂದ್ರೆ 7 ಲ್ಯಾಕ್ ಮಾಡ್ಕೊಡ್ತೀನಿ ಸರ್. 7 ಲ್ಯಾಕ್ಗೆ ಹೊಂಡಾ ಅಮೇಜ್, 2018 ಮಾಡ್ಲು ಸರ್. ಯಾರಾದ್ರೂ ಕೊಡ್ತಾರಾ ಸರ್ ಈ ರೇಟಲ್ಲಿ? ಯಾರು ಕೊಡಲ್ಲ ಸರ್. ನೋಡಿದಿರಾ? ಇಲ್ಲ, ಕೊಡ್ತಾ ಇದೀನಿ, ತಗೊಂಡೋಗ್ಲಿ ಸರ್. ಓಕೆ ನೋಡಿ, ಆಲ್ಮೋಸ್ಟ್ ಲೈಕ್ 18 ಮಾಡಲು 7 ಲಕ್ಷ ಸಿಗ್ತಿದೆ ಆ ಹೊಂಡಾ ಅಮೇಜ್. ಬ್ರ್ಯಾಂಡ್ ನ್ಯೂ ವೆಹಿಕಲ್ ಸರ್, 18 ಮಾಡಲು ಬ್ರ್ಯಾಂಡ್ ನ್ಯೂ ವೆಹಿಕಲ್ಸ್, ಜಸ್ಟ್ 40,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಓಕೆ ಸರ್, ಸೊ ಹಾಗೆ ನಮ್ಮ ಮುಂದೆ ಒಂದು ರಿಡ್ಜ್ ಇದೆ. ಇದ್ರ ರೇಟ್ ಸರ್? ರಿಡ್ಜ್ 2012 ಮಾಡಲ್, ಇದು ಸಿಂಗಲ್ ಓನರ್ ಸರ್. ಏನ್ ಸರ್, ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್. ಎಲ್ಲಿ ನೋಡಿದ್ರೆ ನೀವು ಅದು ಲಾರ ಒಂದು ಬಿಟ್ರೆ ಎಲ್ಲ ಗಾಡಿ ಸಿಂಗಲ್ ಓನರ್. 99% ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ ನಮ್ಮ ಹತ್ರ. ಓಕೆ ಓಕೆ, ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ಚೆನ್ನಾಗಿ ಮಾಡ್ತಾರೆ ರಿಡ್ಜ್ ಗೆ. ಸೊ ಇಂಟರ್ ಫೀಚರ್ ಸರ್ ಇದಕ್ಕೆ? ಸರ್ ಇದರಲ್ಲಿ ಎ ಸಿ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಕಂಪ್ನಿಯಿಂದ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಓಕೆ, ಗಾಡಿ ತುಂಬಾ ನೀಟ್ ಆಗಿದೆ ಸರ್ ಇದು. ಇದು ಕೂಡ ಪೆಟ್ರೋಲ್, ಪೆಟ್ರೋಲ್, ಪೆಟ್ರೋಲ್ VXI, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಹೌದೌದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ರೀಸೆಂಟ್ ಸುರಕ್ಷಿತ ಸರ್ವಿಸ್ ಆಗಿದೆ. ಓಕೆ ಓಕೆ, ಸೊ ನೋಡಿ ಕಂಪ್ಲೀಟ್ಲಿ ಚೆನ್ನಾಗಿರೋ ವೆಹಿಕಲ್ ರಿಡ್ಜ್. ಸರ್ಪ್ರೈಸ್ ಸರ್? ಸರ್ 3,90,000 ತಗೊಂಡೋಗ್ಲಿ ಸರ್, ನಿಮ್ ಚೆನ್ನಾಗಿ ಅಂತ ಬರ್ಲಿ ಸರ್. 3,70,000 ಮಾಡ್ಕೊಡ್ತೀನಿ ಸರ್. 3,70,000 ಗೆ ನಿಮ್ಗೆ 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಿದ್ದೀನಿ. 73,000 ವಿತ್ ರೆಕಾರ್ಡ್ ಓಡಿದೆ. ವಿತ್ ರೆಕಾರ್ಡ್ ಇರೋ ವೆಹಿಕಲ್ ನೋಡ್ತಾ ಇರ್ಬೋದು, ಬಂದ್ರೆ ಬೇಗ ತಗೊಂಡೋಗಿ ಡೀಲ್ ಅಲ್ಲಿ. ಸೊ ಹಾಗೆ ಇನ್ನೊಂದು ರಿಡ್ಜ್ ಇದೆ, ಈ ರಿಡ್ಜ್ ಇಲ್ಲ ಅಂದ್ರೆ ತಲೆಗೆ ಆಪ್ಷನ್ಸ್ ಇದೆ. ಗ್ರೇ ಕಲರ್ ಬೇಕಾದ್ರೆ ಗ್ರೇ ಕಲರ್ ಇದೆ, ಸಿಲ್ವರ್ ಕಲರ್ ಅಂದ್ರೆ ಸಿಲ್ವರ್ ಕಲರ್ ಇದೆ. ಸೊ ಇದ್ರ ಡಿಟೇಲ್ಸ್ ಇದೆ ಸರ್. ಇದು ಬಂದ್ಬಿಟ್ಟು 2013 ಮಾಡಲು ಸೆಕೆಂಡ್ ಓನರ್, ಇದು VXI. ಓಕೆ, ಇದು ಕೂಡ VXI ನೋಡಿ, ಇದು ಒಂದು ಸೆಕೆಂಡ್ ಓನರ್ ಬಂದ್ಬಿಡ್ತು. ಸಾರಿ, ನಾನು ಅವಾಗಲೇ ಹೇಳಿದೆ ಎಲ್ಲ ಸಿಂಗಲ್ ಓನರ್, ಇದು ಸೆಕೆಂಡ್ ಓನರ್ ಬಂದ್ಬಿಡ್ತು. ಓಕೆ, ತಲೆ ಕೆಡ್ಸ್ಕೋಬೇಡಿ, ಬಟ್ ಒಳ್ಳೆ ಮೇಂಟೈನ್ ಮಾಡಿರ್ತಾರೆ ವೆಹಿಕಲ್.
ಸೊ ಇಂಥ ಫೀಚರ್ಸ್ ಏನೇನು ಬರ್ತದೆ? ಸೇಮ್ ಫೀಚರ್ಸ್ ಸರ್, ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಆಮೇಲೆ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಸಿಸ್ಟಮ್ ಹಾಕಿದ್ರೆ ಸೆಂಟ್ರಲ್ ಲಾಕಿಂಗ್ ಇದೆ, ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಸರ್. ಲೆದರ್ ಸೀಟ್ಸ್ ಹಾಕಿದ್ರೆ ಆಫ್ಟರ್ ಮಾರ್ಕೆಟ್ ನಿಮ್ಗೆ ಇದಕ್ಕೆ. ಸೊ ಯಾರಾದ್ರೂ ರಿಡ್ಜ್ ನೋಡ್ತಾರೆ ನೋಡಬಹುದು, ಚೆನ್ನಾಗಿದೆ, ಒಳ್ಳೆ ಗಾಡಿ ಕೂಡ ಅನ್ಬೋದು ರಿಡ್ಜ್ ಅಕಸ್ಮಾತ್. ಸೊ ಪ್ರೈಸ್ ಸರ್? ಸರ್ ಪ್ರೈಸ್ ಇದು 4 lakh ಹೇಳ್ತಿದ್ದೀವಿ ಸರ್, ನಿಮ್ ಚೆನ್ನಾಗಿ ಕಡೆ ಬಂದ್ರೆ 3 lakh 90 thousand ಮಾಡ್ಕೊಡ್ತೀನಿ. 3 lakh 90 thousand 13 ಮಾಡಲ್ ಇದು, ಅದು 12 ಇದು 13. ಓಕೆ ಓಕೆ. ಸೊ ನೋಡಿ ಆಲ್ಮೋಸ್ಟ್ ಲೈಕ್ ಒಂದು 20-30 thousand ಡಿಫ್ರೆನ್ಸ್ ಅಲ್ಲಿ ಆರಾಮಾಗಿ ಒಳ್ಳೆ ಮಾಡಲ್ ಕೂಡ ತಗೊಂಡ್ಬೋದು ವೆಹಿಕಲ್. ಓಕೆ ಸರ್. ಸೊ ಹಾಗೆ ನಮ್ಮ ಮುಂದೆ ಇನ್ನೊಂದು ಇನೋವಾ ಇದೆ, ಸಿಲ್ವರ್ ಕಲರ್ ರೀ. ಸೊ ಇದು ಮೂರು ಇನೋವಾ ಇದೆ ನಮ್ಮ ಹತ್ರ. ಲೇಟೆಸ್ಟ್ ಮಾಡೆಲ್ ಅಲ್ಲಿ 2014 ಇದೆ, ಹೌದು, ಚಾಂಪಿಯನ್ ಗೋಲ್ಡ್. ಹೌದು, 2011 ಇದೆ ಗೋಲ್ಡ್. 2013 ಮಾಡಲ್ ಸರ್ ಇದು ಸೆಕೆಂಡ್ ಓನರ್. ಓಕೆ, 2013 ಮಾಡಲ್ ಸೆಕೆಂಡ್ ಓನರ್, ಸಿಲ್ವರ್ ಕಲರ್. ಸೆಲೆಕ್ಷನ್ಸ್ ಇದೆ ನಮ್ಮ ಹತ್ರ. ಚಾಂಪಿಯನ್ ಗೋಲ್ಡ್ ಬೇಕಂದ್ರೆ ಚಾಂಪಿಯನ್ ಗೋಲ್ಡ್ ಇದೆ, ಸಿಲ್ವರ್ ಕಲರ್ ಅಂದ್ರೆ ಸಿಲ್ವರ್ ಇದೆ, ಇಲ್ಲ ಓಲ್ಡ್ ಮಾಡೆಲ್ ಅಲ್ಲಿ ಗೋಲ್ಡ್ ಕಲರ್ ಬೇಕಂದ್ರೆ ಅದು ಕೂಡ ಇದೆ. ಮೂರು ಇನೋವಾ ಇದೆ ನಮ್ಮ ಹತ್ರ ಆಸ್ ಆಫ್ ನೌ. ಓಕೆ, ಮೂರು ಇನೋವಾ ಇದೆ. ಸೊ ಯಾವ್ದು ಬೇಕೋ ಬೇಗ ಬಂದ್ರೆ ಬೇಗ ಸಿಗುತ್ತೆ ವೆಹಿಕಲ್ಸ್. ಒಳ್ಳೆ ಟೈರ್ಸ್ ಮತ್ತೆ ಅಲಾಯ್ಸ್ ಎಲ್ಲ ಬರುತ್ತೆ. ಸೊ ಇಂಥ ಫೀಚರ್ಸ್ ಸರ್? ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಬ್ಯಾಕ್ ಪ್ರಿಫರ್, ಡಿಫಾಗರ್, ಪ್ಲಸ್ 8 seater ವೆಹಿಕಲ್ ಸರ್. ತುಂಬಾ ಡಿಮ್ಯಾಂಡ್ ಇದೆ 8 seater. ಹೌದೌದು, 8 seater ಗಾಡಿಗಳು ಇಲ್ಲ, ಎಲ್ಲ ವಿಐಪಿ ಸೀಟ್, ಕ್ಯಾಪಿನ್ ಸೀಟ್ ಸಿಗ್ತಾ ಇದೆ ನಿಮಗೆ. 8 seater ಗಾಡಿಗಳು ಇಲ್ಲ, ತುಂಬಾ ಡಿಮ್ಯಾಂಡ್ ಇದೆ ಗಾಡಿ. ಸೊ ಈ ಗಾಡಿ ನೇಮ್ ಪ್ರೈಸ್ ಕೋಟ್ ಮಾಡ್ತೀರಾ ಸರ್? ತುಂಬಾ ಅಂದ್ರೆ ತುಂಬಾ ರೀಸನಬಲ್ ಇದೆ ಸರ್. ನಿಜವಾಗ್ಲೂ ಹೇಳ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ ನೀವು. ನಿಜವಾಗ್ಲೂನಾ ಸರ್? 13 ಮಾಡಲ್ ಎಷ್ಟಿರ್ಬೋದು ಪ್ರೈಸ್ ಸರ್? ಒಂದು 13.5-14 ಹೇಳ್ಬಿಡ ಪ್ರೈಸ್. ಶಾಕಿಂಗ್ ಪ್ರೈಸ್ ಹೇಳ್ತೀನಿ, ಬರ್ದು ಕೊಡ್ತೀನಿ. ಸೌತ್ ಅಲ್ಲಿ ಶಾಕಿಂಗ್ ಪ್ರೈಸ್ 10.5 lakh ಹೇಳ್ತಿದೀವಿ. ಇದು ಬರೀ 10 lakh 15 thousand 50 thousand 10 lakh ಮಾಡ್ಕೊಡ್ತೀನಿ ಫೈನಲ್ ಹೋಗಿ. 10 lakh 13 ಮಾಡಲ್ ಇನೋವಾ ಕೊಡ್ತಿದೀನಿ, ಬರೀ 10 lakh ಇನೋವಾ ಕೊಡ್ತಿದ್ದೀನಿ ಸರ್. ಬರೀ 10 lakh ಸರ್? ಮೈಂಡ್ ಅಲ್ಲಿ ಏನೋ ತಿಳ್ಕೊಂತ ಇರ್ತೀರಾ, ಏನೋ ಪ್ರಾಬ್ಲಮ್ ಇರ್ಬೇಕು ವೆಹಿಕಲ್ ಅಲ್ಲಿ. ಏನೋ ಪ್ರಾಬ್ಲಮ್ ಇಲ್ಲ, ಶೋರೂಮ್ ಚೆಕ್ ಮಾಡ್ಕೊಂಡು ತಗೊಬಹುದು. ಶೋರೂಮ್ ಚೆಕ್ ಮಾಡ್ಕೊಂಡು ತಗೊಬಹುದು ಆರಾಮಾಗಿ. ಓಕೆ ಸರ್.